ಸ್ಪೈಕ್ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್ ಬನ್ನಿ ಅಮ್ಮಗ ತಗ ಶರ್ಬತ್ ಕುಡಿ ಶರ್ಬತ್ ಮಾಡಿ ಇಟ್ಟದೆ ಶರ್ಬತ್ ಬೇಡ ನೀರು ಬೇಡ ನೀವು ಕುಡಿದೆ ಅಂತ ಕುಡಿ ಮಗ ಬೇಡ ಅಂದಾಜೆ ಸರಿ ಇದ್ರಿ ನೀವು ಹಣ್ಣಾರಿನ ಭಾಷೆ ಬತ್ತಿಲ್ಲ ಶುಗರ್ ಜಾಸ್ತಿ ಹಾಕಿ ಎಂತ ಹೆಣೆ ಬಾದಾಮಿ ಪಿಸ್ತಲ್ ಹೇಳ್ತಿತ್ತು ಎಲ್ಲಿ ಎಲ್ಲಿ ಹೊರಟದ ಬಾದಾಮಿ ಎಲ್ಲ ಹೇಳ್ತಿದ್ದಲ್ಲ ತಿರುಗು ಕಾಪು ತಿರುಗು ಕೊಣ್ಸತ್ತ ನಿನ್ನ ಮೆರ್ಸತ್ತಲ್ಲ ಫ್ರೆಂಡ್ಸ್ ಒಟ್ಟಿಗೆ ಹಾಪನ್ ಮಾರೆ ನಿಂಗೆ ಎಂತ ಅದ ಫ್ರೆಂಡ್ಸ್ ಅಂದ್ರೆ ಯಾವುದು ಹೆಣ್ಗಳ ಗಂಡಗಳ ಎರಡು ಇದ್ದು ಎರಡು ಇದ್ದು ನೀ ಹಾಪರ್ ಬೇಡ ಈಗ ಎಂತ ಈಗ ನಂಗ್ ಗೊತ್ತಿಲ್ಲ ಫ್ರೀ ಬಸ್ ಹಂಗ ಹಾಪನ್ ಮಾರೆ ಫ್ರೀ ಬಸ್ ಹಂಗ ಹಾರೆ ನಿಂಗೆ ಉಳದೆಲ್ಲ ಖರ್ಚಿಲ್ಲೇನ ದುಡುಕೊಂಡು ನಾನು ಒಬ್ಬ ಇದ್ದೆ ಸ್ವಲ್ಪ ಫ್ರೀ ಅಲ್ದನ ಬಸ್ ಹಂಗ ಹಬ್ಬಕ್ಕೆ ಅಜೇ ನಿಂಗೆ ಗೊತ್ತಾತಿಲ್ಲ ಉಂಬು ಕಿಮ್ಗೆಲ್ಲ ದುಡ್ಡು ಬೇಡದ ಇಲ್ಲ ಹೌದಾ ಮತ್ತೆ ಓದಕ್ಕಿಲ್ಲ ಉಂಬುದು ಉಂಬುಕೆಲ್ಲ ಯಾರು ಕೊಡ್ತಾರೆ ಅದೆಲ್ಲ ಫ್ರೆಂಡ್ಸ್ ಶೇರ್ ಮಾಡುತ್ತ ನಾನು ಶೇರ್ ಮಾಡ್ ದುಡ್ಡು ಯಾರು ಕೊಡೋದು ಪಾಪ ಅಲ್ಲ ರಾತ್ರಿ ಹಾಗಲು ದುಡ್ಕೊಂಡು ತಂದು ಮನೆಗೆ ಹಾಕೋದು ಅಜಯ ಯಾರತ್ರ ಬೇಡ್ಕೊಂಡು ಇಟ್ಕೊಂಡು ಹೋಗ್ರ ಬೇಡ ಒತ್ತೆ ಹೇಳಿದಿನ ಮತ್ತೆ ಕಡಿಗೆ ಮತ್ತೆ ನಾನು ಎಂತ ಮಾಡ್ತೀನಿ ಮತ್ತೆ ನಂಗೆ ಗೊತ್ತಿಲ್ಲ ನಂಗೆ ಕಾಣ ಮತ್ತೆ ಅಮ್ಮ ಇದ್ದಿದ್ರೆ ನಾವು ಅಯ್ಯೋ ಅಪ್ಪ ಇದ್ದಿದ್ರೆ ನಾವು ಚಿಂತೆ ಮಾಡ್ತಿದ್ವಾ ನಿನ್ನ ಗೆಂಟು ಒತ್ತೆ ಈಗ ನಸ್ರಣ ಇದೆಲ್ಲ ಇದಕ್ಕೇನು ಕಮ್ಮಿ ಇಲ್ಲ ಮಾತಾಡಿ ಲೈಕ್ ಮಾಡಿ ಕಳಿಸಿ ಕೊಡ್ತಿದ್ದೀರ ನೀನ್ ಈಗ ಮಾಡಕ್ಕೆ ಲೈಕ್ ಮಾಡಿ ಮಾತಿಲ್ಲ ಏ ಹೊಯ್ಲಿ ಮಾರೆ ಹೊಯ್ಲಿ ಮಾರೆ ಅಮ್ಮ ಅಪ್ಪ ಇದ್ರೆ ಅವನು ಸಮ ತಿನ್ಕೊಂಡಿಲ್ಲ ಇಲ್ಲ ಎಲ್ಲ ಬಾದಾಮಿ ಅಲ್ಲಿ ಪಿಸ್ತಾ ತಿನ್ಕ ಬತ್ತಳು ಹೊಯ್ಲಿ ಅಲ್ಲ ಸ್ವಲ್ಪ ಸುಮ್ಮನೆ ಐಕಡಿ ಮಾರ್ರೆ ಅಜಯ ಕಾಣಿ ಕಾಲೇಜಿಗೆ ಹೋಗಪ್ಪತ್ತಿಗೆ ನಮ್ಗೆ ಅಲ್ಲಿ ಬುಕ್ಸ್ ತಕೊಂಡ್ಕ ಆಮೇಲೆ ಓದಕ್ಕ ಅಸೈನ್ಮೆಂಟ್ ಮಾಡ್ಕ ಟೀಚರ್ ಹೇಳದೆಲ್ಲ ಕುಕೊಂಡ್ ಕೇಳ್ಕ ಒಂಚೂರು ನಮ್ಗೆ ಎಂಟರ್ಟೈನ್ಮೆಂಟ್ ಇರ್ತಿಲ್ಲ ಅಜ್ಜ ಅಲ್ಲ ಒಂದಿನ ನಾವು ತಿರುಗು ಕೋಪದ ತಿರುಗು ಕೋಪ ತಪ್ಪ ಹೌದೌದು ಪಾಪ ರಾತ್ರಿ ಹಗಲೆಲ್ಲ ಓದ್ತಿದ್ದಾಳ ಮಾರೆ ಅವಳ ಒಂದೊಂದು ನಾಲ್ಕು ದಿನ ಹಬ್ಬಕ್ಕೆ ನಿಂಗೆ ಕಳ್ಸುಗಾತಿಲ್ಲನ ಅಜಯ ನಿಮ್ಗೆ ಗೊತ್ತಾತಿಲ್ಲ ರಾತ್ರಿ ಹಗಲು ಓದೋದ್ ಎಂತ ಕಥೆ ಪುಸ್ತಕ ಕಾದಂಬರಿ ಹಿಡ್ಕೊಂಡು ಓದುದು ಗೊತ್ತಾಯ್ತಾ ನಿಮ್ಗೆ ಭಯಪಟ್ಟೆ ನೀವು ಸ್ವಲ್ಪ ಸುಮ್ಮನೆ ಕಡೆ ಮಾರತ್ತೆ ನಮ್ಮ ತಲೆ ಬಿಸಿ ನಮ್ಗೆ ನಮ್ಗೆ ಅಲ್ಲಿ ಎಷ್ಟು ಕಷ್ಟ ಇದ್ಕೋಯ್ತಲ್ಲ ಆಫೀಸ್ ಹಂಗೆ ಎಷ್ಟೊತ್ತಿ ಕೆಲಸ ಓದ್ತೇನೆ ನಮ್ಗೆ ಗೊತ್ತಾತಿಲ್ಲ ಎಷ್ಟು ಮಾಡ್ರು ನಮಗೆ ಸಾಕತ್ತಿಲ್ಲ ಅಲ್ಲ ಇವತ್ತು ಈ ಕೆಲಸ ನಾಳೆಗೆ ಆ ಕೆಲಸ ನಾಳೆಗೆ ಅಲ್ಲಿಗೆ ಹೋಗ್ಬೋದು ಇಲ್ಲಿಗೆ ಹೋಗ್ಬೋದು ಅಲ್ಲಿ ಹೇಳಿ ಅದು ಜೊತೆ ಇದ್ರದ್ದೊಂದು ಬಿಲ್ಲಿಸ್ಬಿಟ್ಟು ತಿರ್ಗತ್ತಂದ್ರೆ ಹತ್ತನೇ ಕ್ಲಾಸ್ ಹಂಗೆ ಇಡೀ ಕರ್ನಾಟಕ ಅಂದೇಳಿ ಕರ್ಕೊಂಡು ಹೋರ್ ನಾ ಹೋಯ್ನ ಹೋಯ್ಲ ಹೌದಾ ನೀವ್ ಒಂದ್ಸಲ ಹಂಪಿಗೆ ಹೋದಲ್ಲ ಹೇಣ ಅದ್ ಪಿಯುಸಿ ಹೆಂಗ ಅಜಯ ಹತ್ತನೇ ಕ್ಲಾಸ್ ಹಂಗ ಹೋಯ್ಲ ಹಾ ಪಿಯುಸಿ ಹೆಂಗ ಹೋದ್ ಈಗ ನಾವು ಡಿಗ್ರಿ ಫೈನಲ್ ಇಯರ್ ಹೌದಾ ಇವನು ಕಾಲೇಜ್ ಮೆಟ್ಲತ್ತೀನಿ ಇವನು ಹಾಪಕ್ಕೆ ಹೌದು ಮಗ ನಾನು ಕಾಲೇಜ್ ಮೆಟ್ಲು ಹತ್ತಿರ ನೀನ್ ಇಲ್ಲಿ ಓದ್ತಿದ್ದೆ ಎಷ್ಟೊತ್ತಿಗೆ ಹಾ ನೀ ಕೆಲ ಮುಚ್ಚಿ ತಿಕ್ಕಿ ನಾನು ಕಾಲೇಜ್ ಕೈದು ಮಾಡಿದೆ ಅಂತಕ್ಕೆ ನೀನು ಓದ್ಕೊಳ್ಳಿ ಅಲ್ದ ಮಣಿಪಾಲ ಎಂಡ್ ಪಾಯಿಂಟ್ ಚಾಂತಾರ್ ಮದ್ಗಾಲ ಟ್ರಿಪ್ಪಿಗೆಲ್ಲ ಹಬ್ಬದ ದುಡ್ಡು ಕೊಟ್ಟು ಕಳ್ಸಿಲ್ಲ ಪಾಪ ಒಂದಿಗೆ ಏನ್ತಿದ್ದಾಳ ಹತ್ತನೇ ಕ್ಲಾಸ್ ಅವರಿಗೆ ಎಲ್ಲೂ ಹಾಯಿಲ್ಲ ಒಂದ್ ಎಲ್ಲೋ ಹಾಯ್ಕಂಬ್ರ ಅದೆಲ್ಲೂ ಬಾದಾಮಿ ಪಿಸ್ತಾ ಎಲ್ಲೋ ಹಾತಳ ಹಾಯ್ಲಿ ಮಗ ಅಲ್ಲ ನಮ್ಗೆ ನೀವು ದುಡ್ಡು ಕೊಟ್ಟಿರಿ ನಾವು ಹೊಯ್ರಿ ನನ್ನ ಅಕೌಂಟ್ ಅಕೌಂಟ್ ಹಂಗ ಇಲ್ಲ ಒಂದ್ 200 ರೂಪಾಯಿ ನಾನೇ ಕೊಡ್ತಿದ್ದೆ ಎಷ್ಟು ಬೇಕು ಹೆಣೆ ಅಲ್ಲಿ ಹಾಪಕ್ಕೆ ಬೇಡ ನಂಗ್ ಸ್ಕಾಲರ್ಶಿಪ್ ಹಂಗ ನಾನು ಕೊಡ್ತೆ ಫ್ರೆಂಡ್ಸ್ ಯಾರ ಕೊಡ್ತರು ಅವ ಏನ್ ಕೊಡುದು ಬೇಡ ನಾ ಅದು ಎಷ್ಟು ಬೇಕು ಹೇಳ ಅವ ಅಂತ ಕೊಡ್ತಾವ ಪಾಪ ಅವ ಎಷ್ಟು ಬೇಕು ನಿಂಗೆ ನಂಗ ಅಲ್ಲಿ ಊಟ ಕಾಫಿ ತಿಂಡಿಗೆ ಮತ್ತ ಬಸ್ ಫ್ರೀ ಅಲ್ಲ ಪೂರ ಹಾಪುದು ಬಪ್ಪುದು ಇಳುದು ಹತ್ತುದೆಲ್ಲ ಫ್ರೀ ಕಡೆಗೆ ನನ್ನ ಫ್ರೆಂಡ್ ಮನೆಗೆ ಐಕಂತ ನಾವು ಹಾಗೆ ಖರ್ಚಿಲ್ಲ ಇಲ್ಲ ಖರ್ಚಿಲ್ಲ ನಮಗೆ ಅಲ್ಲಿ ನಿಂಗೆ ಒಂದು 2 ದಿನದ ಬುತ್ತಿ ಹಪ್ಪಳ ಎಲ್ಲ ತಕೊಂಡು ಹೊರದು ಅಡುಗೆ ಅಲ್ಲೆಲ್ಲ ಹೋಟ್ಲಿಗೆಲ್ಲ ಉಳುದಿಲ್ಲ ಹಂಗಂತ ಮಾಡು ಕಾತ್ಲ ನೀವು ಮಾಡದಿದ್ರು ಕಳಿಸಿ ಕೊಡಿ ಅಡ್ಡಿಲ್ಲ ತಕೋತ್ತ ಮಾತಾಡಿ ಅದು ತಗೊಂಡು ಹೋಗ್ತೀನಿ ಹೇಳತ್ತೆ ನೀವ್ ಇಲ್ಲಿ ಮಾಡ್ರ ಸೈ ಅಲ್ದ ಅದು ಎಷ್ಟು ಎದ್ದು ಬೇಕಾ ನಿಂಗೆ ಬರೀ ಕಂಗೂಸ ಎಷ್ಟು ಬೇಕತ್ತ ಊಟ ಎದ್ದೇನ ಊಟ ಮಾಡಕ ಅಲ್ಲ ಒಂದ್ 1000 ರೂಪಾಯಿ ಸಾಕು 1000 ರೂಪಾಯಿ ಗಿಡದಂಗ್ ಬೆಳಿತಿಲ್ಲ 1000 ರೂಪಾಯಿ ಅದೇ ನಿಂಗೆ ಆಗ್ತಾ ಇಲ್ಲ ಹೇಳ
ಸರ್ ಇಲ್ಲಿರಿ, ನಮ್ಮ ನನ್ನ ಹೆಂಡತಿದ್ದ ಅದು ಗ್ರಹ ಜ್ಯೋತಿ ಆ ಲಕ್ಷ್ಮಿ ಅಂತ 2000 ರೂಪಾಯಿ ಸಿಕ್ಕತ್ತಲ್ಲ ಅದ್ರಂಗ 1000 ರೂಪಾಯಿ ಕೊಡ್ತೆ ಹಾಯ್ಲಿ ಪಾಪ ಅತ್ಲಾಗೆ ತರಕಾರಿ ಮಾಡಬೇಡಿ ನೀವೆಲ್ಲ. ಅದೀಗ ಬಂದು ಬಿದ್ದಾಯ್ತು ಬ್ಯಾಂಕ್ ಹಂಗಿತ್ತು ಈಗ ತೆಗ್ದು ಪಾಪ ಹಾತಾಳಲ್ಲ ಕೊಡುದು. ನಾವೆಲ್ಲ ಒಂದು ಸಮಯ ಎಷ್ಟು ಕಷ್ಟ ಬಿಡ್ತಾಳೆ ಗೊತ್ತಿಲ್ಲ. ನಿಂಗಾಗ ಫ್ರೀ ಬಸ್ ಇರ್ಲಿಲ್ಲ ಮಗ. ಫ್ರೀ ಬಸ್ ಇರ್ಲಿಲ್ಲ ಹೌದು, ನಾವು ಎಷ್ಟು ದೂರ ನಡ್ಕೊಂಡು ಹೋಗ್ತಿತ್ತ ನಡ್ಕೊಂಡು ಹೋಗಿ ಅಲ್ಲಿ ಆದಿತ್ಯವಾರ ಶನಿವಾರ ಇದ್ರೆ ಮದ್ವೆ ಬಡ್ಸುಕ್ ಹೋಗಿ ಅಲ್ಲಿ ಕೆಲಸ ಮಾಡ್ಕೊಂಡು ರಾತ್ರಿ 8 ಗಂಟೆ ಮನೆಗೆ ಬಂದ್ಕೊಂಡು ಓದ್ಕೊಂಡು ಇಲ್ಲಿ ನಮಗೂ ಓದು ಗಾತಿಲ್ಲ ಇತ್ತ. ಇವಳೊಂದು ಓದ್ಲಿ ಏನ ಹೇಳ್ದ ನಾವಿಲ್ಲಿ ಕಷ್ಟಪಡೋದು. ಹೌದು ಮಗ, ಭಾರಿ ಕಷ್ಟಪಟ್ಟಿದ್ದ. ಅವಂಗ ಆಗಳಿಗೆ ಫ್ರೀ ಬಸ್ ಇರ್ಲ ಎಲ್ಲೂ ಹಾದಿಲ್ಲ, ಅಲ್ಲಿ ಕಷ್ಟಪಟ್ಟು ದುಡುದು ಅವನೇ ಓದ್ಕೊಂಡ. ಘನ ಪ್ಯಾಂಟ್ ಶರ್ಟ್ ಇತ್ತ ನಮ್ಗೆ, ಖಾಲಿ ಚಪ್ಪಲಿ ಇದೀತ. ಎರಡು ವರ್ಷರಿಗೆ ಒಂದೇ ಅವನ್ ದುಡುಕ್ ಹೋಯ್. ನಿಂಗೊಂದ್ ಲೈಕ್ ಲೈಕ್ ಡ್ರೆಸ್, ಕೆಮಿಗೆ ನೇಲ್ಸುಕೆ ಹೊಸ ಬ್ಯಾಗ್, ಅದು ದೊಡ್ಡದು ವಾಚ್ ಎಂತದ್ದು ಒತ್ತದ ವಾಚ್ ಅದೆಲ್ಲ ತೆಗ್ಸಿಕೊಟ್ಟಿದ್ದ. ಅವಂಗ ಎಂತ ಇದಿತ್ತ, ಎಂತದೂ ಇರ್ಲ. ಪಾಪ ಎಷ್ಟು ಕಷ್ಟಪಟ್ಟಿದ್ದ ಗೊತ್ತಾ, ಹೊಟ್ಟಿ ಸಮ ಇರ್ಲಿಲ್ಲ. ಹೌದು, ನಮ್ಗೆ ಬೆಳೆ ಕೆಲಸ ತಿಂಡಿ ತಿಂದೆ ಹಾಯ್ಕೊಂಡು ಅಲ್ಲಿ ಶಾಲಿಗೆ ಹೋಗ್ತಿದ್ದ. ಅತಂಗ್ಳನ್ನ ತಿನ್ಕೊಂಡು ಓಡುದಿಲ್ಲ ಇತ್ತ ನಾವು, ಇವಕ್ಕೆಲ್ಲ ತಿಂಡಿ ಊಟ. ಕಾಣಿ ಅಜಯ, ನಮ್ಗೀಗ ಕಾಲೇಜ್ ಹಂಗ ಮೊದ್ಲಿನ ಕಣಂಗ ಇವ್ರಿಗೆ ನಮ್ಗೀಗ ದಿನ ಅಸೈನ್ಮೆಂಟ್ ಇರುತ್ತ. 15 ದಿನಕ್ಕೊಂದ್ ಅಸೈನ್ಮೆಂಟ್ ಕೊಡ್ತಾರ, ಅದನ್ನ ಬರೀಕ್ ನಾವು. ಮತ್ತೆ ಬೊಂಕೆಲ್ಲ ಹಾಕಿ ಹೋಪಂಗಿಲ್ಲ ಈಗ. ಕಾಂತ್ರು ವಾಚ್ಮನ್ ಹಂಗ ಬರ್ದು ಎಲ್ಲ ಹೋಯ್ಕ ನಾವು. ಯಾರ ಹೆರ್ಗ ಹೋತ್ರು ಪೂರ ಕಾಂತ್ರು, ಎಷ್ಟು ಕಷ್ಟ ಇತ್ತು ಗೊತ್ತ ನಮ್ಗೆ. ಹೌದಾ, ನೀನ್ ಒಂದಿನ ಪಿಕ್ಚರ್ಗೆ ಹೋಗಿ ಸಿಕ್ಕ ಬಿದ್ದಲ್ಲ, ಅವ್ರಿಗೆಲ್ಲ ಹಂಗಿಲ್ಲ ಈಗ. ಪಾಪ ಚಂದ ಓದ್ತಾಳ ಅವಳು ಗೊತ್ತಾ, ರಾತ್ರಿ ಎಲ್ಲ 12 ಗಂಟೆಗೆಲ್ಲ ಕೂಕೊಂಡು ನಾನು ಒಬ್ಬತ್ತೀಗ ಅಲ್ಲಿ ಬಯಟ್ ಹೊಡಿತಾ ಇರ್ತಾಳೆ ಅಂತ ಮಂತ್ರ ಹಾಕ್ದಂಗೆ ಇರತ್ತೆ. ನಾನು ಎದ್ದು ಕಾಂಬುದು ಕೆಲವು ಸಲ ಅವ್ಳು ಬೈಔಟ್ ಹೊಡಿತಾಳೆ, ನಿಮ್ಗೆಲ್ಲ ಬಾರಿ ಗೊತ್ತಾಗಿ ಬಿಡತ್ತೆ. ಲಾಯಕ್ ಲಾಯಕ್ ಓದ್ತಾಳ, ಅದ್ರಂಗೆಲ್ಲ ಎಂತ ಇಲ್ಲ. ಮತ್ ಮೊಬೈಲ್ಗೆ ಬಲ್ಲ ಮುಟ್ಟುದಿಲ್ಲ. ಅಜಯ್ಯ, ಮೊಬೈಲ್ ಎಲ್ಲ ನಾವಲ್ಲಿ ಹೆರ್ಗಿಟ್ಟು ಶಾಲೆ ಒಳಗೆ ತಕೋಪಿಲ್ಲ ನಮ್ಗೆ. ಹೌದು, ಮನೆ ಹಂಗ ಸಹ ಅವಳು ಮೊಬೈಲ್ ಕಾಂತಿಲ್ಲ, ಹೆಚ್ಚು ಹಿಡ್ಕಂತಿಲ್ಲ. ಪಾಪ, ನೀವ್ ಎಂತ ಹೇಳೋ ನಂಬಿ ಹೇಳೋ ನಂಬಿ ಓದ್ತಾಳ ಮೊಬೈಲ್ ಎಂತ ಮನೆ ಇಟ್ಕೊಂಡು ಹೋಗತ್ತಿಲ್ಲ ಶಾಲೆ ಅಂತ ಕಡೆ ಹೋಗ್ಬೋದು. ಮೊಬೈಲ್ ಶಾಲೆಗೆಲ್ಲ ಮೊಬೈಲ್ ಎಲ್ಲೋ ಇತ್ತ. ನಿಂಗೆ ಮೊಬೈಲ್ ಎಂತ ಕದ ಅದು ಶಾಲೆಗೆ ಹಿಡ್ಕೊಂಡು ಹೋಗ್ಬೋದು. ನಿಂಗ್ ಖಾಲಿ ಫೋನ್ ಹಂಗ ಮಾತಾಡು, ಮನೆ ಹಂಗ ಮಾತಾಡು ಕತ್ಲ. ಅಸೈನ್ಮೆಂಟ್ ಎಲ್ಲ ಬರೋಕ್ ಇರುತ್ತ ಅಜಯ್ಯ, ಮೊಬೈಲ್ ಹಂಗೆ ಬರುದು ಅದ. ಅಣಿ ನಾವು ಬಸ್ ಹಂಗೆ ಎಲ್ಲ ಹಾಪತ್ತಿಗೆ ಎಂತ ಮಾಡತ್ತ, ಎಂತೆಲ್ಲ ಬೇಕಾ PDF ಅದು ಇದೆಲ್ಲ ಡೌನ್ಲೋಡ್ ಮಾಡಿ ಇಡತ್ತ. ಮನೆಗ್ ಬಂದ್ರೆ ಅಪ್ಪ ಬರೋಕಾತಿಲ್ಯ, ನಾನು ಇಲ್ಲಿ ಕೂಕೊಂಡು ಹಿಂಗ್ ಮಾತಾಡ್ತ. ಇವತ್ತೀಗ ಕೂಕೊಂಡಿದೆ, ನೀವೀಗ ಮಾತಾಡೋ ಕರೆದ್ರೆ ಅದಕ್ಕೂ ಕೂಕೊಂಡು ಮಾತಾಡ್ತಾ ಇದ್ದೆ. ಇಲ್ಲದೆ ನಾನೀಗ ರೂಮ್ ಒಳಗೆ ಹೋಯ್ಕೊಂಡು ಬರುದಲ್ದ ನಾನು, ನಿಮ್ಮ ಹತ್ರ ಪಟ್ಟಂಗ ಹೊಡಿತಾಯ್ತಂತ. ಹೌದಾ, ನಿನ್ ಕಾಲ್ದಂಗ ಅದೆಲ್ಲ ಇರ್ಲ. ನೀ ಪಾಪ ಲೈಬ್ರರಿ ಗಿಬ್ರರಿ ಎಲ್ಲ ಅವಳಿಗೆ ಅಲ್ಲ ಪಾಪ ಒತ್ತಡಲ್ಲ. ನಮ್ಗೆ ಪುಸ್ತಕ ತಗೊಂಬಗೆ ಯಾರ್ಯಾರು ಪುಸ್ತಕ ತಗೊಂಡ್ ನಾವು ಓದ್ತಿತ್ತು, ಇವರಿಗೆಲ್ಲ ಈಗ ಮೊಬೈಲ್ ಹೆಂಗೆ ಬತ್ತ ಅದನ್ನೆಲ್ಲ ಕಣ್ಕಂಡೆಲ್ಲ ಓದ್ತು ಮಾಡ್ತಾ ಬಿಡಿ. ಈಗ ಅಷ್ಟೆಲ್ಲ ಈಗ ಇದು ಮಾಡೋಕೆ ಸಿಟ್ಟು ಮಾಡೋಕೆ ಎಂತ ಇತ್ತು, ಈಗ ಮಾತಾಡು ಕೂಡ ಅಬ್ಬಿ ಇಲ್ಲ ಅಪ್ಪಿಲ್ಲ. ಈಗ ಹಾಯ್ಲಿ, ನಿಂಗೆ ಹಾಪುಗೆ ಹೇಗಳ ಮಗ ಅದ. ನಾಳೆ ಹೋಯ್ಕ, ಈಗ ನಾಳೆ ಎಲ್ಲ ಬ್ಯಾಂಕ್ ಬಂದಲ್ಲ ಮಾರೈತೆ, ಈಗ ಸಾಯಂಕಾಲ ಆಯ್ತು. ಅದು ಗ್ರಹ ಜ್ಯೋತಿ ಅಜಯ್ಯ, ಗ್ರಹ ಜ್ಯೋತಿ ಅಲ್ಲ ಗ್ರಹ ಲಕ್ಷ್ಮಿ. ಲಕ್ಷ್ಮಿಯ ಜ್ಯೋತಿಯೋ ಎಂತದೋ ಒಂದು ಹೇಳ್ಕೊಂಡು ಅದು ದುಡ್ಡು ತೆಗಿಕಲ್ಲ ಮಗ. ಅಟ್ಟು ಬೇಗ ನೀನ್ ಇವತ್ ಹೇಳ್ರಿ, ನಿಂಗ ಒಂದ್ 4 ದಿನ ಮುಂಚೆ ಹೇಳು ಕಾಯಿಲ್ಲ. ಅದ ಅವಳು ಭವ್ಯ ಕೊಡ್ತಾಳಮ್ರಿ ಈಗ ದುಡ್ಡು, ನಾನ್ ಹಂಗ ಎಂತ ಖರ್ಚು ಮಾಡುದಿಲ್ಲ, ಕಡೆಗೆ ಅವಳಿಗೆ ಕೊಟ್ರಾಯ್ತು. ಅದು ಯಾರ ಭವ್ಯ ಅಂದ್ರೆ ಅವಳ ಶೀನಣ್ಣನ ಮಗಳ. ಶೀನಣ್ಣನ ಮಗಳ, ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ, ಮಾತ್ರ ಬೇಗ ಕೊಡ ಕಡಿ. ಶೀನಣ್ಣ ಅಲ್ಲ ಎಣ್ಣೆ ಹೊಡೆದಗಳಿಗೆಲ್ಲ ಮತ್ ಒಂದಂಗ್ ಡೈಲಾಗ್ ಹೊಡಕಿರುತ್ತ, ನಿಮ್ಮ ಇವಳು ತಕೊಂಡಾದಳ ದುಡ್ಡು ಕೊಡ್ಲ ಅನ್ಕೊಂಡ್ ಹಂಗೆಲ್ಲ ಮಾಡ್ಬೇಡ ಮಗ. ಕಾ ನಾನ್ ಹಂಗ ಎಂತ ಖರ್ಚು ಮಾಡುದಿಲ್ಲ ಅಜಯ್, ನಂಗೆ ಗೊತ್ತಿತ್ತು ನಮ್ಗೆ ಎಷ್ಟು ಕಷ್ಟ ಇತ್ತಂದ್ರೆ. ನಂಗೆ ಗೊತ್ತಿತ್ತು ಅಣ್ಣ ಎಷ್ಟು ಕಷ್ಟ ಪಡ್ತಾ ಗೊತ್ತಿತ್ತು. ಹಾ ಅಜಯ, ಈ ಹೋಯ್ ಮೇಲೆ ಮಾತಿಗೆ ಏನು ಕಮ್ಮಿ ಇಲ್ಲ, ಅದು ಇವತ್ತು ಕಾಮದ ನಾವು ಅಲ್ಲ ಈ ನಾಡಿಗೆ ಇಲ್ಕಾಣಿ ಅವ್ರದ್ರ ಕಡ ತೆಗೆದು ಅಷ್ಟೆಲ್ಲ ಹೊಯ್ದಿದ್ರೆ ಎಂತಕ್ಕೀಗ ಸತಿ ಕೊಡ್ತೆ ಅಜಯ. ನಮ್ಗೆಲ್ಲ ಎಷ್ಟು ಕಷ್ಟ ಇತ್ತು ಹೋಯ್ತು ಈಗ ಆಫೀಸಂಗೆಲ್ಲ, ಎಷ್ಟೊತ್ತಿಗೆಲ್ಲ ಎಂತ ಕೆಲಸ ಹೋಗ್ತಾಳೆ ಗೊತ್ತಿಲ್ಲ. ಕೆಲಸ ಮಾಡಕ ಆ ಕಂಪನಿದು ಅದು ತಗೊಂಡಕ ಇದು ತಗೊಂಡಕ ಅಲ್ಲ ಆ ಲೋನ್ ಈ ಲೋನ್ ಎಲ್ಲ ಕೊಟ್ಟದಲ್ಲಿ ಯಾರು ನೀವು ಕಂಡು ಒಳ್ಳೆ ಬೀಡ್ ಹಾಕೊಂಡು ಇದ್ಕೊಂಡು ಗೊಜ್ಜೆ ಗೊಜ್ಜೆ ಲೋನ್ ಎಂತ ತೆಗಿತಿ ಮಗ, ಎಂತ ಕಷ್ಟ ಇದೆ. ಈಗ ಗ್ರಹ ಜ್ಯೋತಿ ಆ ಲಕ್ಷ್ಮಿ ಬತ್ತಲ್ಲ, ನಾ ಕೊಡ್ತಿದ್ದಲ್ಲ 2000 ಇಂದ ರೇಷನ್ ಅಲ್ಲಿ ಫ್ರೀ ಸಿಕ್ಕತ್ತೆ. ಕಡೆಗೆ ಇವರಿಗೆಲ್ಲ ಅಲ್ಲಿ ಹಾಪಕ್ಕೆಲ್ಲ ಫ್ರೀ ಅಲ್ಲ ಬಸ್ ಎಲ್ಲ. ಈಗ ನಾವೆಲ್ಲ ಹಂಗಾರಿ ಅದನ್ನೆಲ್ಲ ತಕಡಿ ಇದ್ದದ್ ಇದ್ದಂಗೆ ಇಪ್ಪದ, ಏನೋ ಒಂದ್ ಉದ್ದಾರ ಆಪದೆ ಬೇಡ್ದ ಹಂಗಾರೆ. ಅದ್ ನಾನು ಎಲ್ಲ ಕೆಲ್ಸಕ್ಕೆ ಸೇರಿ ಎಲ್ಲ ತೀರ್ಸ್ತೆ. ನೀ ಕೆಲ್ಸ ಸೇರ್ತೆ, ಕೆಲ್ಸ ಸೇರಿ ನಮ್ಮ ಮದಿ ಮಾಡ್ರಿ ಸೈ ಮತ್ತೆ ಮದಿ
ಪಾಪ ಅವ ಎಷ್ಟು ಕಷ್ಟಪಟ್ಟು ಮದಿ ಆಯ್ತು ನಿಂಗೆ ಗೊತ್ತಿತ್ತಾ ಅಂತಾರೋ ಅದಕ್ಕೆ ಸಮ ಏಡಿ ಏಡಿ ಬೆಚ್ಚಿ ಸಮ ಇದು ಮಾಡಿರೆ ಸಮ ಆತಿತ್ತು ಅಜಯ ಅಮ್ಮನೇ ನಾನು ನಿಮ್ ಕಲ್ತ ನೀನು ಔಷಧಿ ಒಂದು ಹೇಳಿ ಮಾಡ್ರೆ ಅಂತೆ ಎಲ್ಲೋ ನಿಮಿ ತಿಮ್ಮದ ಕಣ್ಕ ಬನ್ನಿ ಅಂತೆ ಎಂದ್ರೆ ಚೀಟ್ ಕಿಟ್ ಮಾಡಿ ಅವ್ರು ಕೊಟ್ಟುವ ಅಣ್ಣ ಕಾಣ ನಾನು ಒಳ್ಳೆ ಮಾಡಿ ಕಲ್ತ್ರೆ ನಂಗೆ ಒಳ್ಳೆ ಹುಡುಗ ಸಿಕ್ಕತ್ತ ಅಷ್ಟೇ ನೀವು ವರದಕ್ಷಿಣೆ ನಿರ್ದಕ್ಷಿಣೆ ಅಂತ ಕೊಡ್ಕಾದ್ರೆ ಇಲ್ಲ ಅದಕ್ಕಲ್ದ ನೀ ನಂಗೆ ಓದ್ಸುದ ಮದಿಯಾರ ನೀನ್ ಅಜ್ಜಯ್ ಮಾಡ್ತಾರ ಮದಿ ಖರ್ಚು ಹೇಳಿ ಅಜ್ಜಯ್ ಹಾಕ್ತಾರ ಅಜ್ಜಯ್ ಮಾಡ್ತಾರ ಅಜ್ಜಯ್ ಸ್ವಲ್ಪ ಹಾಕ್ತಾರ ಅಜ್ಜಯ್ ಹಾಕ್ತಾರ ಅಜ್ಜಯ್ ಸಾಯಂಕಾಲಿಗೆ ಅಲ್ಲಿ ಗೂಡಂಗಿಗೆ ನಾನು ಹಿಂದಿನ ಜಾಗ ಇತ್ತು ಅದು ಸಮ ರೆಕಾರ್ಡ್ ಸಮ ಮಾರಿ ನಿಂದ ಲಾಯಕ್ ಗಮ್ಮತ್ ಇಡೀ ಊರಿಗೆ ಊಟ ಹಾಕ್ಸೋ ಅನ್ಕೊಂಡಿದ್ದೀಗ ಅಂತ ಮಾಡೋದು ಈಗ ಅದೊಂದು ಜಾಗ ಮಾರಿ ನಮ್ಮ ನನ್ನ ಬೆರೆಸಿ ಬಿಡಿ ನಿಮ್ಮ ಲಾಯಕ್ ಅಜ್ಜನ ಜೀವನ ಸಾರ್ಥಕ ಆಯ್ತಲ್ಲ ಗಂಟ ಮಾಡ್ರು ಮದಿ ಆಯ್ಕ ಮಗ ಮದಿ ಆಯ್ಕ ಮಕ್ಕಳು ಮಾಯ್ಕ ಮದಿ ಮಾಡೋಕೆ ಜಾಗ ಮಾರುದಾ ಕಾಂಬ ಅವ್ರ ಒಳ್ಳೆ ಓದ್ರೆ ಈಗ ಲಾಯ್ಕ ಮಾಡಿ ವರದಕ್ಷಿಣೆ ಕೊಟ್ಟು ಅವನ್ನೆಲ್ಲ ಮದಿ ಕಟ್ಟಾಕೆಲ್ಲ ಮಾಡಿ ನಿಂಗೆ ಎಂತ ಕಟ್ಟಿದ್ರು ಮಗ ಹಂಗಾರೆ ಅವನರು ಒಬ್ಬ ದರ್ವೇಶ ಸಿಕ್ಕಿರಡ್ಡಿಲ್ಲ ದೇವ್ರೆ ಅಮ್ಮ ಇದ್ರೆ ಆ ಹಿಡಿ ಸುಡಿಯಲ್ಲಿ ಎಲ್ಲೋ ಐತಿ ಅದೊಂದು ಮಂಡಿ ಮೇಲೆ ಹಾಕ್ತಿ ಅದಕ್ಕೆ ಅಮ್ಮ ಅಪ್ಪ ಇಲ್ಲ ಅಂತ ಹೇಳಿ ನಂಗೆ ಎಷ್ಟು ಬೈತ ಕಾಡಿ ಅತ್ತಿಗೆ ಸಮೇತ ನನ್ನ ಆಸಿ ಮಾಡ್ತಾರೆ ಬೊಡ್ಡೆ ಆರ್ಡರ್ ಒಂದು ಬಿಡ್ಕೊ ಆ ಬೊಡ್ಡೆ ಆರ್ಡರ್ ಮ್ಯಾಡಿ ಮೇಲೆ ಕಾಡಿಟ್ಟು ಒಟ್ಟೆ ಬಿಟ್ಟ ಅಲ್ಲ ಈ ನಂಗೆ ಟೂರಿಗೆ ಹೋಗ್ತದ ಅಂತ ಹೇಳಿ ಹೇಳ್ತಾ ಇವ ಎಷ್ಟು ಊರೆಲ್ಲ ತಿರುಗ್ತಾ ಅಜ್ಜಯ್ಯ ಅಲ್ಪ ಕಂಪನಿ ಅವ್ರು ಕಳ್ಸ್ರಿ ಇಲ್ಲಿ ಕಂಪನಿ ಅವ್ರು ಕಳ್ಸ್ರಿ ಅಂತ ಹೇಳಿ ಡೆಲ್ಲಿ ಮತ್ತೆಂತದು ಕನ್ಯಾಕುಮಾರಿ ಅಲ್ಲೆಲ್ಲ ಹೋಗಿ ಬಂದಿದ ಅಲ್ಲ ನಾನು ಅಜ್ಜಯ್ಯ ನಾನು ಅಲ್ಲಿ ಹೊರ ಕಂಪನಿ ದುಡ್ಡು ನಾನು ಉಳ್ಕೊಂಡ್ರೆ ಲಾಡ್ಜ್ ಬಿಲ್ ಎಲ್ಲ ಕಂಪನಿ ಕೊಡತ್ತೆ ಊಟದ ದುಡ್ಡು ಕೊಡತ್ತೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕೊಡತ್ತೆ ಎಲ್ಲ ಕಂಪನಿ ಕೊಡತ್ತೆ ಮೂರು ಗಂಟೆ ರಾತ್ರಿ ನಮ್ಗೆ ಅಲ್ಲಿ ಎಷ್ಟು ಪ್ರೆಷರ್ ಇದು ಐತೆ ಅಲ್ಲಿ ಕೆಲಸ ಮಾಡೋಕೆ ಎಷ್ಟು ಕಷ್ಟ ಇತ್ತು ಎಂತ ಪ್ರೆಷರ್ ಅಲ್ಲಿ ಹೇಳ್ರೆ ನಿಂಗೆ ನಾಳೆ ಜಾಬ್ ಸಿಕ್ಕತ್ತೆ ಕಾಣ ನಂಗೆ ಜಾಬ್ ಸಿಕ್ಕರಲ್ದ ಅಷ್ಟೊಂದು ಕಾಂಬ ನಾನೀಗ ಜಾಬ್ ಸಿಕ್ಕರ ಗತಿಗೆ ಅದನ್ನೆಲ್ಲ ನಾನು ಮಾಡ್ತೆ ಎಂತ ಮಾಡ್ತೆ ನಿಮ್ಮ ಕಣಂಗೆಲ್ಲ ಇಲ್ಲಿ ಬಂದೆಲ್ಲ ಸಿಟ್ ಸಿಟ್ ಹಾರುದಿಲ್ಲ ಸಿಟ್ ಸಿಟ್ ಹಾರುದಿಲ್ಲ ಗೊತ್ತಾತ್ ಕೆಲಸ ಆಗ್ಬೋದು ಮದಿ ಮಾಡ್ಕೊಂಬುದು ಎಷ್ಟು ಕಷ್ಟ ಇದು ಗೊತ್ತಿತ್ತಾ ನಿಂಗೆ ಅಂತ ಅನುಭವ ಇಲ್ಲ ನಿಂಗೆ ಖಾಲಿ ಇಲ್ಲಿ ಫ್ರೀ ಬಸ್ ಅಂತ ತಿರುಗೋದು ಅಂದ್ಬಿಟ್ಟು ಬೇರೆ ಎಂತ ಅನುಭವ ಇತ್ತು ನಿಂಗೆ ಎಷ್ಟು ಕಷ್ಟ ಇದು ಗೊತ್ತಾ ಎಂತ ಕಷ್ಟ ನಮಗೂ ಕಾಲೇಜ್ ಹಂಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ ನಿಮಗೆ ಅದೆಲ್ಲ ಮಾಡ್ಕೊಂಡು ಹೋದಲ್ಲ ಮರೈತೆ ಅವನು ಕಲೀಲಿ ಹೊತ್ತ ಅವನು ಪಾಸ ಇದೆ ಅನ್ನ ಕಷ್ಟ ಸಿಕ್ಕದ ಅದೇ ಈಗ ಇಲ್ಗಾಣಿ ಆಫೀಸಿಗೆ ನಾವು ಹೊಸ ಹೊಸ್ತು ಬಂದ್ರೆ ಕಲ್ತ್ಕಣಕ್ಕೆ ಅದನ್ನ ಅದನ್ನ ಮತ್ತೆ ಉಳಿದವ್ರಿಗೆ ಹೇಳಿ ಕೊಡಕ್ಕೆ ನಮ್ಗೆ ಗೊತ್ತಿಲ್ಲವ್ರು ಹ್ಯಾಂಗ ಹೇಳಿ ಕೊಡೋಕತ್ ನಾವು ಅದು ಕಲ್ತ್ಕೊಂಬಂದಿಲ್ಲ ಎಷ್ಟು ಕಷ್ಟ ಇದ್ವು ಆಯ್ತಾ ನಮ್ಗೂ ಕಷ್ಟ ಇತ್ತ ಜಯ ಇಲ್ಲ ದಡ್ರೆಲ್ಲ ಇರ್ತರು ಅವ್ರಿಗೆ ನಾವೆಲ್ಲ ಬರ್ದು ಕೊಡ್ಕೊ ಅಸೈನ್ಮೆಂಟ್ ರೆಮಿಡಿಯಲ್ ಕ್ಲಾಸ್ ಅಂತ ಹೇಳಿ ಇರುತ್ತೆ ಬೆಳಗ್ಗೆ ಹೋಗಿ ಬರೀಕ ಸಾಯಂಕಾಲ ಬರೀಕ ಟೀಚರ್ ನಮ್ಮ ಹತ್ರ ಹೇಳ್ತಾರ ನಿಂದೊಂದು ಸಮ ಕಂಡ್ಕೊ ಫಸ್ಟಿಗೆ ಕಲಿಕೆಲ್ಲ ಅವರಿಗೆಲ್ಲ ಮಾಡ್ಲಕ್ಕ ನಿಂಗೆ ಎಷ್ಟು ಬುಕ್ ಇದ್ದಿದ್ ಮಾರೆ ನಾಲ್ಕು ಬುಕ್ ಇದ್ದಿತ್ತು ಈಗ ಗೊತ್ತಿತ್ತು ಅವಳಿಗೆ 15-20 ಹೊತ್ಕೊಂಡು ಹೋಗ್ಬೇಕಾದ್ಲಿ ಎಷ್ಟು ಬರೀತಾಳು ಗೊತ್ತಾ ನಿಂಗೆ ಅಂತ ಇಲ್ಲ ಬರೋಕೆ ಹಾಗಾಗಿ ತುಳ್ಬೈದಿತ್ತ ಅಜಯ್ಯ ನಿಮ್ಗೆ ಒಂದು ಹೇಳ್ತಿ ಈಗ ಅಷ್ಟೆಲ್ಲ ಬುಕ್ ಎಲ್ಲ ಇತ್ತು ಹೌದು ಅಷ್ಟು ಬುಕ್ ಹಿಡ್ಕೊಂಡು ಎಷ್ಟು ಓದ್ತಳಿಬೇಕಲ್ಲ ಅಲ್ಲಿ ತಗೊಂಡು 35 ಮಾರ್ಕ್ ಅಲ್ದ ನೀವೆಲ್ಲ ಪೇರೆಂಟ್ಸ್ ಮೀಟಿಂಗ್ ಬಂದ್ ನಮ್ದು ಸೈನ್ ಹಾಕ್ಲಿ ನೀವು ಮಾರ್ಕ್ ಇರ್ಲಿ ನಂದು ಬೆಳಿಗ್ಗೆ ಉಂಡ್ಕೊಂಡು ಹಬ್ಬದಲ್ಲ ಟೆನ್ಷನ್ ಮಾಡ್ಕ ಬರುದು ಅಲ್ದ ನಿಮ್ದು ಪಾಠ ಕಲ್ಸುದಲ್ಲ ಅದ್ರ ಪದ್ಯದ ಹಂಗ ಕಲ್ಸುದ ಅದು ನಿಮ್ದು ಪದ್ಯ ಬರುದ ಅದು ಕನ್ನಡ ಪದ್ಯಕ್ಕೆ ಎಂತ ಇರುತ್ತೆ ರಾತ್ರಿ 12 ಗಂಟೆ ಎದ್ದಾಗಲ್ಲ ಕಾಣದಲ್ಲ ಈ ಪದ್ಯ ಎಲ್ಲ ಇರುತ್ತಲ್ಲ ಪಠ್ಯ ಪುಸ್ತಕದಂಗೆಲ್ಲ ಗದ್ಯ ಪದ್ಯ ಅಂದ ಆ ಪದ್ಯ ಎಲ್ಲ ಎಣ್ಕೊಂಡು ಬರುದು ಅಂತ ಹೇಳಿ ಎಣ್ಸ್ಕೊಂತಿದ್ದೆ ನಾನ್ ರಾತ್ರಿ ಅಲ್ಲಿ ಎದ್ದು ಕಾಂಬುದು ಪಾಪ ನೀರೆಲ್ಲ ಕೊಟ್ಟು ಬಂದಿದೆ ಮೊಮ್ಮಗಳು ವ್ಯಾಪಾರದಂಗೆ ನಮ್ಮನ್ನೊಂದು ಹೈಲ್ ಮಾಡ್ತೀರಿ ನೀವು ನಂಗದೆಲ್ಲ ಗೊತ್ತಿರ್ಲ ಅಜ್ಜಯ್ಯ ಅದು ಅತ್ತಿಗೆ ಹೇಳಿ ಕೊಟ್ಟಿದ್ ನಂಗೆ ರೀಲ್ಸ್ ಅಲ್ಲ ನಾನು ಹೆಂಡತಿಗಳಿ ಪಾಪ ಓದ್ತಾ ಇದ್ದಾಳೆ ಚಾ ಮಾಡಿ ಕೊಡು ಅಂತ ಹೇಳಿ ಅವಳನ್ನ ರಾತ್ರಿ ಎಬ್ಸ್ಕೊಂಡು ಅವಳಿಗೆ ಕೆಲಸ ಇರುದಿಲ್ಲ ನಮ್ಗೆ ಅಲ್ಲಿ ಎಷ್ಟು ಕಷ್ಟ ಇದ್ ಹೋಯ್ತಾ ನಿಮ್ಗೆ ಈಗ ಕಾಣಿ ನಮ್ಮ ಸೀನಿಯರ್ಗಳೆಲ್ಲ ಬಂದು ಹೇಳ್ತಾರೆ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೇಳಿ ಅವ್ರ ಸುದ್ದಿ ಮಾಡ್ಕತ್ತ ನಮ್ಗೆ ನಾವೀಗ ಕಾಣಿ ಈಗ ಮೊದಲಿನ ಕಣಗೆಲ್ಲ ಇಲ್ಲ ಅಜಯ್ ಈಗ
ಈ ಒಂದು ರಜೆ ಹಾಕಿ ರಜೆ ಹಾಕೋಕಿತ್ತ ನಮಗೆ ಒಂದೇ ರಜೆ ತಿಂಗಳಿಗೆ ಅದಕ್ಕಿಂತ ಜಾಸ್ತಿ ರಜೆ ಸಿಕ್ಕಿದ್ರೆ ಇವ್ರು ಹುಷಾರಿಲ್ಲದೆ ಆಸ್ಪತ್ರೆ ಕರ್ಕೊಂಡು ಹೋಯ್ಕ ಪದೇ ಪದೇ ಜ್ವರ ಬಂದ್ರೆ ಅವ ರಜೆ ಹಾಕುದಿಲ್ಲ ಪಾಪ ನಿಂಗ ಜ್ವರ ಬಂದ್ರೆ ಅವ ರಜೆ ಹಾಕೊಂಡು ಆಸ್ಪತ್ರೆ ಎಲ್ಲ ಕರ್ಕೊಂಡು ಅದಕ್ಕಿಂತ ಒಂದ್ ರಜೆ ಹಾಕಿ ನಮ್ಗೆ ಎಲ್ಪಿ ಲಾಸ್ ಅಪ್ಪೇ ಆತ ಸಂಬಳ ಕಟ್ಟು ಅದ್ರ ಇವ್ ಗೊತ್ತಾತ ಇವ್ ಕ್ಯಾಂಟೀನ್ ಬುತ್ತಿ ಈಗ ಮನೆ ಹಿಂದಿಗ ನೀವು ಅಷ್ಟೆಲ್ಲ ಮಾಡಿ ಕೊಡ್ತೀರಿ ಅಜ್ಜಿ ಮಾಡಿ ಕೊಡ್ತಲ್ ಅದ್ ಇವ್ಳು ಮಾಡಿ ಇಡ್ತಲ್ ಅದ್ರ ಬುತ್ತಿ ಹಾಕೊಂಡು ಹೋಗ್ತಿಲ್ಲ ಇದು ತಿಮ್ಮಿಕೊಂಡು ಓಡತ್ತದ ಯುದ್ಧಲ ಹೆಂಗ್ ಗೊತ್ತಾ ನಾವ್ ಮುಂಚೆ ಕಾಯ್ಕೊಯ್ಕ ಹೋಗ್ತಿದ್ವಿ ಒಂದಿನ ಹೋಯ್ದಿರಿ ಸಂಬಳ ಇಲ್ಲ ಹಂಗ ಇವ್ರದ್ದು ಈಗ ಅಲ್ಲ ಅಜಯ ಇವೆಂತ ಲಾಸ್ ಆಫ್ ಪೇ ಆತಂಬ್ರ ನಮ್ಗ ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ನಮ್ಗೆ ಎಕ್ಸಾಮ್ ಬರುಕಿತ್ತ ಈಗ ಅಜಯ ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜ್ ಆದ್ರೆ ಅಲ್ಲಿ ಫೈನ್ ಕಟ್ಟುದು ಯಾರ ಇವ್ರ ಅಜಯ ನೀವು ಹತ್ರಿಯಾ ಅಜಯ ಸುಳ್ಳು ಹೇಳ್ತಾಳ ಇವಳ ಮನೆ ಪಿಕ್ಚರ್ ಹೋಯ್ದಾಳ ಇವಳು ಅಲ್ಲ ಅಲ್ಲಿ ಹೇಳಿ ಹಂಗ್ರ ಅವಳು ಎಲ್ಲ ಎಲ್ಲ ಯಾರೊಟ್ಟಿಗೆ ಸಿಕ್ಕ ಬಿದ್ದಾಳ ಕಾಂತಾರ ಪಿಕ್ಚರ್ ಇಲ್ಲ ಕಾಂತಾರ ಯಾರು ಕರ್ಕೊಂಡ್ ಹೇಳುಕ ಇಲ್ಲ ನಾನು ಬರ್ತಿದ್ದೆ ಅಲ್ದಾನ ಕಾಂತಾರ ನಂಗೊಂದು ಅತ್ತಿಗೆ ಹತ್ರ ಹೇಳಿದೆ ಅತ್ತಿಗೆ ಹೇಳಿ ಏನು ನೀನು ಅವಳು ನನ್ನ ಮಧ್ಯೆ ತರಬೇಡ ಗೊತ್ತಾಯ್ತಾ ಎಲ್ಲ ಅತ್ತಿಗೆ ಹೇಳ್ದಲ್ಲ ಅತ್ತಿಗೆ ಹೇಳ್ದಳ ಹೇಳಿ ತಪ್ಸ್ಕೊಂಬ ಅಜಯ ನಂಗ್ ಗೊತ್ತಿಲ್ಲ ಇವಳು ಅದ್ದ ಸ್ಪೆಷಲ್ ಕಾಸ್ ನಿನ್ ಮ್ಯಾಲೆ ಒತ್ತೀಗ ಶರ್ಬತ್ ಕಾಲು ಇವತ್ತಿಲ್ಲ ಸಕ್ಕರೆ ಇಷ್ಟು ಇದಿಟ್ಟಿದ್ದ ನೀವ್ ಹಿಂಗೆ ಕುಡೀನಿ ಸಕ್ಕರೆ ಖಾಲಿ ಬತ್ತ ಎಂತ ಮಾಡೋದು ಅದು ಖಾಲಿ ಮಾಡಕ್ ಆಳತ್ತಲ್ದಾನ ದುಡ್ಡು ನಂದೇ ಅಲ್ದಾನ ಅಜ್ಜ ಅದಕ್ಕೆ ಎಂತ ಮಿಕ್ಸ್ ಮಾಡಿದ್ರಿ ನಿಂಬಿ ಉಂಡಿದಳ ಅದಕ್ಕೆ ಎಂತ ಮಿಕ್ಸ್ ಮಾಡಿದ್ರಿ ಎಂತ ಪರ್ಮಳ ಅಂತ ಬತ್ತಿಲ್ಲ ನಂಗೆ ಅಂತ ಕೂಡ ಔಟ್ ಅಪ್ಪ ಆಗಳಿನ ಕುಡಿತೆ ಅಂತ ನಂಗೂ ಹಂಗ ಅಂತ ಒಂಥರ ಗಿರ್ರ ಆದಂಗಿತ್ತು ಅಜಯ ಅಣ್ಣ ಈಗ ಸೀನಿಯರ್ ಅವ್ರ ಇವ್ರಲ್ಲಿಂದ ಹೇಳ್ದಲ್ಲ ನಮ್ಗ ಶಾಲೆ ಸೀನಿಯರ್ ಎಂತ ಮಾಡ್ತಾರ ಗೊತ್ತಾ ರಾಗಿಂಗ್ ಎಲ್ಲ ಮಾಡ್ತಾರ ರಾಗಿಯಾ ಅದೇ ಅಂತ ಮರೆ ರಾಗಿ ಕಡ್ದು ಕೊಡ್ತಾರ ಕುಡುಕ ಅಯ್ಯೋ ರಾಗಿ ಕಡ್ದು ಕೊಡುದಲ್ಲ ನಮ್ಮ ಎಂತ ಮಾಡುದು ಗೊತ್ತಾ ಬ್ಯಾಗ್ ಎಲ್ಲ ಉಕ್ಸಿಡುದು ಗಾಡಿ ಎಲ್ಲ ತಕೊಂಡವ್ರ ಗಾಡಿ ಕೀ ಎಲ್ಲ ಉಕ್ಸಿಡುದು ಅಂತ ಮರೈತಿ ಹಾಕಿ ಜಬ್ಬಗೆ ಹಿಡ್ಕೊಂಡವ್ರನ್ನೆಲ್ಲ ಹುಡುಗರು ಹುಡುಗಿಯರೆಲ್ಲ ಎಷ್ಟು ಜೋರಿದ್ರು ಗೊತ್ತಾ ನಮ್ಗೆ ಎಷ್ಟು ಕಷ್ಟ ಆಗ್ತು ಕಾಲೇಜಿಗೆಲ್ಲ ಕಂಪ್ಲೇಂಟ್ ಬರ್ಕೊಡು ದಾಡಿಯಾ ರಾಗಿ ಮಾಡ್ತಾಕ ಅಂತ ನಿಂಗದೋ ಅದ್ ಎಂತದೋ ಇರ್ಲಿ ನಾ ಕಣ್ಕಂತ ಅಲ್ಲ ನಾ ಒಂದ್ ಕಾಲ್ದಂಗ ಎಂತೆಲ್ಲ ಪೆಟ್ಟು ಮಾಡಿತ್ತು ಇಡೀ ನಮ್ಮ ಹೊಳ್ಳಿ ಹಂಗೆಲ್ಲ ನಮ್ಮ ನಾವ್ ಅಂದ್ರೆ ಗೈಗಲು ಗಡ 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 ನಡ್ಗತ್ರ ಈಗ ನೀವೊಂದ್ ಈಗ ಇವ್ರನ್ನ ಕರ್ಕೊಂಡು ಹೋಗಿ ಅವ್ರ ಗಡ 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 ನಡ್ತಾ ಬತ್ತರಲ್ಲಿ ಅಲ್ಲಿ ಯಾರು ಬಂದ್ ನಿತ್ಕೊಂಡ್ಲಿ ಅಲ್ಲಿ ಮಾಸ್ಟರ್ ಯಾರ ನಿಮ್ ಮಾಸ್ಟರ್ ಯಾರದ ಬಾಲಕೃಷ್ಣ ಮಾಸ್ಟರ್ ಬಾಲಕೃಷ್ಣ ನಮ್ಮ ಗೋಪಾಲಣ್ಣನ ಮಗನ ಬಾಲಣ್ಣ ಹೌದು ನಾ ಬರ್ತೆ ಮಾತಾಡ್ತೆ ನಾಳ್ದು ಬರ್ತೆ ಸೋಮವಾರ ನನ್ನ ಕರ್ಕೊಂಡು ನೀನು ಅವ ಚಾ ಕುಡಿದು ದುಡ್ಡು ಕೊಡ್ತಾ ಕಿಸಿ ಹಾಕೊಂಡು ಬರ್ಲಿ ಅದೇ ಕಾಣಿ ನಮ್ ಕಾಲೇಜಿಗೆ ಅವ್ರು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 3:30 ನಾವಲ್ಲೇ ಇರ್ಕೊ ಇವಂಗ ಆರಿತ್ತಲ್ಲ ಇವ ಮಧ್ಯಾಹ್ನ ಚಾ ಕುಡೋತಿಗೆ 9 ಸಾಯಂಕಾಲ ಮತ್ ಪುನಃ ಚಾ ಕುಡೋತಿಗೆ ಎಲ್ಲ ಹೆರ್ಗೋ ಒಳಗ್ ಬತ್ತ ಇವ ಅಲ್ದ ನಿಂಗ 3:30 ಅಲ್ಲಿ ಚಾಲಿ ಬಿಟ್ರೆ ನಿನ್ ಮನಿ ಬಪ್ಪತಿ 6 ಅಂತ ಕಾಪದ ಪಿಚರಿಗೆ ಹೋದ್ಯಾನ ಡೈಲಿ ಇಲ್ಲ ಅಜಯ ನಾ ಬಸ್ ಕಾವ್ಬೇಡ್ದ ಈಗ ಗೌರ್ಮೆಂಟ್ ಬಸ್ ಹಂಗಲ್ಲ ಬಪ್ಪದ ಅಜಯ ಇವಳು ಅವ್ರ ಅವ್ರ ಶಾಲಿದ ಟೈಮಿಂಗ್ ಹೇಳ್ತಾಳಲ್ಲ ನಮ್ಗೂ ಟೈಮಿಂಗ್ ಇಲ್ಲ ಬೆಳಿಗ್ಗೆ 8 ನಾವ್ ಆಫೀಸ್ ಇರ್ಕ ಬಸ್ ಸಿಕ್ಲಿ ಬಸ್ ಸಿಗದೆ ಇರ್ಲಿ ಹೋಗ್ಬರ್ ಬೇಡ ನಮ್ಮ ಹತ್ರ ಗಾಡಿ ಇತ್ತ ಗಾಡಿ ದುಡ್ಡು ಇತ್ತ ನಮ್ಮ ಹತ್ರ 6 ಎಲ್ಲ ಹೊರಡ್ತಿದ್ದ ಮತ್ತೆ ಅದು ಮತ್ತೆ ನಮಗ್ ಕೊಟ್ಟದ ಕೆಲಸ 5 8 ಆರು ಆಯ್ತು 9 ಆಯ್ತು 8 ನಾನು ರಾತ್ರಿ ಅಲ್ಲಿ ಮನೆ ಕಂಡು ಬೆಳಿಗ್ಗೆ ಬರ್ತೀನಿ ನೀನು ಕನ್ಯಾಕುಮಾರಿ ಎಲ್ಲ ಹೊರ ಲೇಟ್ ಆತಿಲ್ಲ ಬೆಳಗಾದ ಮುಂಚೆ ಎಲ್ಲ ಬತ್ತ ಪಾಪ ಎಷ್ಟು ಒದ್ದಾಡ್ತ ಗೊತ್ತಾ ಇವಳು ಟೈಮಿಂಗ್ ಬೇಕಾ ಇವಳು ಮತ್ತೆ ಈಗ ನಿಮ್ಮ ಮಕ್ಕಳಲ್ಲಿ ಗೊತ್ತೆ ನಿಮಗೆ ಶಾಲೆ ಹೋಗಿ ಮಕ್ಕಳೆಲ್ಲ ಅವೆಲ್ಲ ಲವ್ ಮಾಡ್ತೋ ಈಗ ಮತ್ತೆ ಲವ್ ಇತ್ತಾಣೆ ಹೆದರಿಕೆ ಆಗ್ಬೋದು ಈಗ ಇವಳನ್ನ ಹಾಯ್ಕಂಡ್ ಹಳಿ ಮಚ್ಚಿತ್ತಲ್ಲ ತಕ್ಕ ಬಂದ್ ಮಂಡಿಗೆ ಹೋಯ್ದ್ ಬಿಡ್ತಿ ಅದಕ್ಕೆ ಬೇಡ ನಡಿ ಹೇಳದ್
ನಾನು ಲವ್ ಎಲ್ಲ ಮಾಡ್ಕೋತಿಲ್ಲಕ್ಕ, ಅಣ್ಣನ ಹೇಳ್ದ ಆಫೀಸ್ ಹಂಗಲ್ದ ಅತ್ತಿಗಿನ ಕಣ್ಣು ಮದಿ ಅದ್ದ ಹೌದು ಅಜಯ ನೀ ಮಾಡದಷ್ಟೇ ಅಜಯ ಇಲ್ಲ ಕೇಳಿ ನಾನು ಕೆಲ್ಸ ಸಿಕ್ಕಿದ ಮೇಲೆ ಮಾಡದು ಕೆಲ್ಸ ಸಿಕ್ಕಿದ ಮೇಲೆ ಇವಳು ಮಾಡ್ಲೇ ಅಲ್ದನ ಓಪನ್ ಮಾಡೋಕ್ ಬಂದಿದ್ದೀರಿ ನಾನು ಇಟ್ಟೊತ್ತಿಗೆ ನಿಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡ್ ಜಪ್ಪಿ ಬಿಡ್ತೆ ಇನ್ನೊಂದ್ಸಲ ಈ ಪದ್ಯಕ್ಕೆ ನೀ ಹಾಡ್ರೆ ಎಷ್ಟು ಕೇಂಬುದ ಎಲ್ರು ಕೂಡ ಮಾರ್ಕೋದು ಒಂದಿಚೂರು ಮಾನ ಮರ್ಯಾದೆ ಅಂತ ಇಲ್ಲ ಅವ ಅಷ್ಟು ದೊಡ್ಡ ಅವನಿಗೆ ಒಂಚೂರು ಮರ್ಯಾದೆ ಕೊಡಕ ಅವ ಅಷ್ಟು ಬುದ್ಧಿ ಹೇಳ್ತಾ ಇದ್ದ ನಿಮ್ಮ ಕಿಚ್ಚಂಗೆ ಲವ್ ಅಂಬ್ರ ನಿಮ್ದು ಬಜ್ಜ ಅಂಬ್ರ ನಾಳೆ ಟ್ರಿಪ್ಪಿಗೆ ಆಪಗಿತ್ತ ಇಲ್ಲ ಮಗ ಮರ್ತು ಬೇಡ ಮಗ ಟ್ರಿಪ್ಪಿಗೆ ಆಪಗಿತ್ತಲ್ಲ ಟ್ರಿಪ್ ಒಂದು ಕೂಡ ಸಮ ಆಯ್ಬಿಡ ಅದ ಯಾರ ಭವ್ಯ ಅದ್ ಯಾರ ಅದೊಂದು ಫೋನ್ ಮಾಡು ಫೋನ್ ಮಾಡು ಇದು ನಿಂದ ಬಟ್ಟೆ ಎಲ್ಲ ಯಾವ್ದು ಇದೆ ಬೇಗಂಗ್ ಹಾಕೊಂಡು ಹೋಗ್ಬೋದ ನನ್ನೊಂದು ಹಳಿ ಟ್ರಂಕ್ ಇತ್ತು ಅದು ಕೊಬ್ಬಣದ್ದು ಲಾಯ್ಕತ್ತು ಅದ್ ನಂಗೆ ಯಾರು ಕೊದ್ದಕ್ಕೂ ಹತ್ತಿಲ್ಲ ಅದ್ ಬಿದ್ರು ಹೊಡೆದು ಹೋತಿಲ್ಲ ನೀರು ಒಳಗೂ ಹತ್ತಿಲ್ಲ ಮಳಿಗಾಲ ಅಲ್ಲ ಎಣ್ಣೆ ಟ್ರಂಕ್ ತಗೊಂಡು ಹೋತೇನಂದ ಅಜ್ಜಿದ ಸಾಮಾನ ಎಲ್ಲ ಇತ್ತು ಅದನ್ನೆಲ್ಲ ತೆಗ್ದು ಕೊಡು ಕೇಳ್ತಿ ನಿಮ್ಗೊಂದು ಸಮ ಮಂಡಿ ಹಾಳಾಯ್ತು ಅವಳಿಗೆ ಮೊದ್ಲೇ ಹಾಳಾಯ್ತು ಲಾಯ್ಕ್ ಆಯ್ತು ಇಬ್ರು ಒಟ್ಟಿಗೆ ಮಕ್ಕಳ ಹೆಣ್ಣು ಮಕ್ಕಳ ಆಯ್ಲಿ ಮಗ ನಿನ್ 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 ಟೆನ್ಶನ್ ಮಾಡ್ಬೇಡ ನೀನ್ ಒಂದ್ಸಲ ನಂಗೆ ಇದು ಕರ್ಕರಿ ಅಲ್ಲ ಗೇಮ್ ಹೇಳ ಶಾಲಿಗೆ ಹೋಪ್ಸಮಿಗೆ ಬ್ಯಾರಿದ್ರೆಲ್ಲ ಫ್ರೆಂಡ್ಶಿಪ್ ಮಾಡೋಕ್ ಆಗ ಗೊತ್ತಾಯ್ತಾ ನಿಮ್ಗೆ ಸರ್ ಇವ್ರು ಶಾಲಿಗೆ ಹೋಗ್ಬೋದೆ ಅಂತಕ್ಕೆ ಒಳ್ಳೆ ಜೊತೆ ಇರ್ಕಳಿ ಹೇಳಿ ಲವ್ ಮಾಡ್ತಾಳ ಅದು ಮಾಡ್ತಾಳ ಅವಳ ನನ್ನ ಮೊಮ್ಮಗಳ ಮರೆಯ ಹಂಗೆ ಲವ್ ಎಲ್ಲ ಮಾಡುದಿಲ್ಲ ಒಳ್ಳೆ ಹೆಣ್ಣ ಹಂಗೆಲ್ಲ ಮಾಡುದಿಲ್ಲ ಗ್ಯಾರಂಟಿ ಕೊಡ್ತೀರಿಯಾ ಅಲ್ದನ ಇಲ್ಲ ಅಜಯ್ಯ ನಾನು ಲವ್ ಎಲ್ಲ ಮಾಡುದಿಲ್ಲ ನಿಮ್ ಮೇಲೆ ಅಯ್ಯೋ ದೇವ್ರೆ ಇನ್ನೊಂದು 10 ವರ್ಷ ಬದುಕಂದಿದ್ದೆ ಅದನ್ನೊಂದು ಹಾಳು ಮಾಡಿ ಬಿಡ್ಬೇಡ ಮಾರೈತಿ ಅಜ್ಜೇನೊಂದು ತೆಗ್ದೆ ನೀನೀಗ ಹಿಂಗ್ ಮಾಡ್ಕೊಂಡು ನಂಗೆ ನಿನ್ನ ಕಮ್ಮಿ ಅಂದ್ರೆ ಒಂದು 15 ವರ್ಷ ಬದುಕಕ್ಕೆ ಮಾರೈತಿ ನಿಮ್ದೆಲ್ಲ ಮದಿ ಎಲ್ಲ ಕಂಡ್ಕೊಂಡ ಮೊಮ್ಮಕ್ಕಳನ್ನೆಲ್ಲ ಆಡಿಸಿ ಹೋ ಬಂದಿತ್ತು ನೀನು ಸುಳ್ಳು ಸುಳ್ಳು ಆಣಿ ಎಲ್ಲ ಹಾಕಿ ನನ್ನೊಂದು ಅಗಡಿ ತೆಗೆದು ನಿಮ್ಗೆ ಅವ್ರ ಮದಿಯು ಕಾಣ್ಕಂಬಂಗಿಲ್ಲ ನಮ್ಗೆ ಈಗ ಕುಡುಗಿಲ್ಲ ಅಲ್ದ ಅದೆಲ್ಲ ಇದ್ರೆ ಸ್ವಲ್ಪ ಶಕ್ತಿ ಬತ್ತಂಬ್ರಿ ಈಗ 100 ವರ್ಷ ಎಲ್ಲ ಬದುಕತ್ರಂಬ್ರಿ ಈಗ ನನ್ನ ಹೆಂಡತಿ ಬಿಡುದಿಲ್ಲ ಅಲ್ದ ಅಪ್ರೂಪ ಶನಿವಾರ ಶನಿವಾರ ಮಾತ್ರ ಕೊಡು ನಂಗೆ ಡಾಕ್ಟರ್ ಹೇಳಿರಲ್ಲ ಆ ಡಾಕ್ಟರ್ ಕರ್ಮ ಮಾರೆ ಅವ್ರ ಪಾಪ ಅಲ್ಲ ಅಷ್ಟೆಲ್ಲ ಓದಿರ್ತಾರೆ ಅವ್ರು ಎಂತ ಎಂತ ಕೊಡುದು ಆ ಮಾತ್ರೆ ಎಲ್ಲ ಕೊಡ್ಕೊಂಡೆ ನಮ್ಮ ಲಗಡಿ ತೆಗೂ ಇದ್ದು ಬದ್ರ ರೋಗ ಎಲ್ಲ ಅದೇ ಒಳ್ಳೆ ಶನಿವಾರ ಶನಿವಾರ ಲಾಯ್ಕ್ 90 ಕುಡ್ಕೊಂಡಿದ್ದೆ ನಾನು ನಮ್ಮ ಹಳಿಯರೆಲ್ಲ ಅಲ್ಲಿ ಪಕ್ಕದ ಊರಿನವರೆಲ್ಲ ಎಂತ ಲಾಯ್ಕ್ 100 ವರ್ಷ 120 ವರ್ಷ ಎಲ್ಲ ಬದುಕದಿದ್ದೀರಿ ನಮ್ ಕಣ ಈಗ 80 79ಕ್ಕೆಲ್ಲ ಇಂಥದ್ದೆಲ್ಲ ರೋಗ ಅದು BP ಎಂಬ್ರ ಅದು ಸಕ್ಕರೆ ಎಂಬ್ರ ಎಂತ ಕರ್ಮವೋ ನಾನಿತ್ತಲ್ಲ ಅಜ್ಜಾ ನೀವು ನಾನು ಹೇಳ್ದಂಗೆಲ್ಲ ಕೇಂತ್ರಲ್ಲ ಅದಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಹಂಗೆ ನಾನು ಅಜ್ಜಾಸ್ ಲಿಟಲ್ ಪ್ರಿನ್ಸಸ್ ಅಂದೇ ಎಂತ ಉಷ್ಣಗ್ರಾಮ ಹೌದು ಯಾವ ಗ್ರಾಮ ಮಾರೈತೆ ಹೀಟ್ ಹೀಟ್ ಅದ್ದು ಇನ್ಸ್ಟಾಗ್ರಾಮ್ ಅಜ್ಜಯ್ಯ ಅಂತದ್ದು ನಾನು ಅಜ್ಜಾಸ್ ಲಿಟಲ್ ಪ್ರಿನ್ಸಸ್ ಎಲ್ಲ ಊರವರೆಲ್ಲ ಕಾಂತರ ನನ್ನ ಲಾಯ್ಕ್ ಪಟ ಒಂದು ಯಾವ ಪಟ ಯಾವ ಪಟ ಹಾಕಿದಿ ನಾನು ನೀವು ಸೆಲ್ಫಿ ತೆಗ್ದಿತ್ತಲ್ಲ ಅವತ್ತು ಅಲ್ಲ ಆ ರುಕ್ಮಿಣಿ ಮದಿಗೆ ಹೋದ ತೆಗದ ಅದು ಪಟಾಕಿದಾನೆ ಸ್ವಲ್ಪ ಕಪ್ಪು ಬಂದಿನ ಲಾಯ್ಕ್ ಹೇಳಿ ನೀ ಒಂದ್ ಪೌಡರ್ ಹಾಕೊಂಡು ಒಂದು ಲಾಯ್ಕ್ ತೆಗಿಲಕ್ಕಿದ್ದಂತ ಹಾಯ್ಕಂತೆಲ್ಲ ಮುಖಕ್ಕೆಲ್ಲ ನಂಗೊಂದು ಹಾಯ್ಕೊಂಡು ಕೆಂಪುಗೆಲ್ಲ ಸ್ಲ್ಯಾಬ ಗೊತ್ತಿಲ್ಲ ಅದ ಎಂತಾರು ಒಂದು ಹಾಕಿ ಡಾಕ್ಟರ್ ಔಷಧಿ ಕೊಡ್ದೇ ಇದ್ದೀರ ನಿಮ್ಮ ಫೋಟೋಗೆ ಹೂವಿನ ಹಾರ ಹಾಕಿ 2 ವರ್ಷ ಆತಿದ್ದು ಇಷ್ಟೊತ್ತಿಗೆ ಎಲ್ಲ ಸುಳ್ಳು ಮಾರಯ್ಯ ಇದೆ ಅಂತ ಅದು ಸ್ಪಿರಿಟ್ ಇತ್ತಲ್ಲ ಸ್ಪಿರಿಟ್ ಎಲ್ಲ ರೋಗ ಈಗ ಕೊಲೆಸ್ಟ್ರಾಲ್ ಎಲ್ಲ ಕರುಕ್ಸಿ ಹೇತು ಹೇತು ಬಿಟ್ರೆ ಸೇಸಿ ಇದೆಲ್ಲ ಹೋತ್ ಎಲ್ಲ ಬಾರಿ ಲೈಕ್ ಆರು ಈಗ ಅಷ್ಟು ಕುಡುದಿಲ್ಲ ಅಜ್ಜಯ್ಯ ಕಮ್ಮಿ ಮಾಡಿ ಈಗ ಕಣಿ ನಾವೆಲ್ಲ ಆಫೀಸಿಗೆ ಎಷ್ಟು ಜೊತೆ ಬಟ್ಟೆ ಇತ್ತು ಅವ್ರು ಯೂನಿಫಾರ್ಮ್ ಕೊಟ್ಟದ್ದು ಹಾಕೊಂಡು ಹೋದ್ ಇವತ್ತೇನು ಯೂನಿಫಾರ್ಮ್ ಇಲ್ಲ ಯಾವ ಡ್ರೆಸ್ ಆಗ ಅದು ಬಂದಿತ್ತು ಇವಳಿ ಕಾಣಿ ಈಗ ಯೂನಿಫಾರ್ಮ್ ಹಾಕೊಂಡು ಹೋತಿಲ್ಲ ಹಾ ಬಣ್ಣ ಬಣ್ಣದ ಡ್ರೆಸ್ ಎಷ್ಟು ಜೊತೆ ವಾರಕ್ಕೆ ಎರಡೇ ಜೊತೆ ಶಾಲಿಗೆ ಹೋಗ್ಬತ್ತಿಗೆ ಎರಡು ಪ್ಯಾಂಟ್ ಎರಡು ಶರ್ಟ್ ಎರಡು ಚಡ್ಡಿ ಮಳಿಗಾಲ್ದಂಗ್ ಅದನ್ನು ಒಣಸ್ಕೊಂಡು ಬೆಂಕಿ ಹಾಕೊಂಡು ಹಾಗೂ ಅದೇನ ಹಾಕೊಂಡು ನಿಂಗ ಸ್ವಲ್ಪ ದೇಗಿಸಿ ಕೊಟ್ಟಿನ ಪಾಪ ನಿಂಗ ಸ್ಟೈಲ್ ಸ್ಟೈಲ್ ಬೇಕು ಪ್ಯಾಂಟ್ ಅಂಬ್ರ ಶರ್ಟ್ ಅಂಬ್ರ ಎಲ್ಲ ಕೊಂಡ್ರೆ ಗೊಂಡು ಹೆಣ್ಣು ಗೊತ್ತಾತಿಲ್ಲ ಅಜಯ್
ಒಂಚೂರಾದ್ರೂ ಇತ್ತ ಕಾಣಿ ಅವಳಿಗೆ. ಎಂತ ಇಪ್ಪದ, ನಾನು ಈ ಬಟ್ಟೆ ಎಲ್ಲ ಯಾವ್ದು ನೀ ಕೊಟ್ಟದ್ ಮಾತ್ರ ಅಲ್ಲ, ನಂಗ ಅತ್ತಿಗೆ ತೆಗಿಸಿ ಕೊಟ್ಟಿರು, ಅಜ್ಜಿ ಅಜ್ಜಿ ತೆಗಿಸಿ ಕೊಟ್ಟಿರು, ಅಜ್ಜನ ತೆಗಿಸಿ ಕೊಟ್ಟಿರು, ನೀ ಒಬ್ರು ತೆಗಿಸಿ ಕೊಡುದಲ್ಲ. ಹೌದೌದು, ಅದೇ ತೆಗಿಸಿ ಕೊಟ್ಟು ಜಾಸ್ತಿ ಆಯ್ತು ಹಿಂಗಾದ. ಇನ್ನು ರೂಲ್ಸ್ ಮಾತ್ರ ತಮ್ಗೂ ಯೂನಿಫಾರ್ಮ್ ಅಂತ ಹೇಳಿತ್ತಿಲ್ಲ, ಅದು ಕೆಲವರೆಲ್ಲ ಬೇರೆ ಬೇರೆ ಪ್ಯಾಂಟ್ ಶರ್ಟ್ ಜೀನ್ಸ್ ಹರ್ಕಟಿ ಬಟ್ಟಿ ಇಲ್ಲೆಲ್ಲ ಹೊರದೋದ್ ಇಲ್ಲೆಲ್ಲ ಹೊರದೋದ್ ಲೈಕ ಬತ್ತರಲ್ಲ, ಅದಕ್ಕೆಲ್ಲ ಏನ್ ಯೂನಿಫಾರ್ಮ್ ಬಂದಿತ್ತು ನಮ್ಗೂ, ನಮ್ಗೂ ಯೂನಿಫಾರ್ಮ್ ಹಾಕೊಂಡು ಹಬ್ಬಕ್ಕಿತ್ತಕ್ಕ, ಬಾರಿ ಹೇಳ್ತಾ ಸಮಾತೆ. ನಮ್ದು ಮರ್ಯಾದಿ ನಮ್ದು ಬಾರಿ ತಲಂತಲದಿಂದ ರಾಜವಂಶದ ಮರ್ಯಾದಿ ನಿನ್ನ ತೆಗಿಬೇಡ ಮರೈತೆ. ಬೇರೆ ಕಾಲೇಜ್ ಹಂಗ ಹಾಕ್ತ್ರೇನು, ನಮ್ಗೆಲ್ಲ ಹಂಗೆಲ್ಲ ಹಾಕೊಂಡು ಹಾಕಿಲ್ಲ. ಯೂನಿಫಾರ್ಮ್ ಎಂತ ಪ್ಯಾಂಟ್ ಶರ್ಟ್ ಅಲ್ಲ, ಸೀರೆಯ ಚೂಡಿ ಚೂಡಿದಾರ ನಮ್ದು ರಾಜವಂಶ ಮಗ ಅಲ್ಲಿ ಕಣ ಆಗಳಿ ಕೊತ್ತಿ ಹಿಡ್ಕೊಂಡೆಲ್ಲ ಯುದ್ಧಕ್ಕೆಲ್ಲ ಹತ್ತಿದ್ರು ನಾವು ಬಿಡ್ಲೆ. ಈಗ ಕಾಯಿ ಕೊಡಕು ಹತ್ತಿದ್ದೆಲ್ಲ ನಾನು, ಈಗ ಮೇಲ್ ಹತ್ತುಕಾತಿಲ್ಲ ನಾವು ಕೊತ್ತಿ ಹೇಗಳಿಗೂ ಬಿಡ್ಲೆ. ಅದಕ್ಕೆ ಹುಲ್ಸವ್ರದ್ ಈಗ ಎಂತ ಮಾಡುದು, ಮೇಲ್ ಹತ್ತುಕಾತ್ಲೆ ಕೆಳಗಿದ್ದವ್ರದ್ದು ಕೆಲಸವ್ರದ್ದು ಆಗಳಿಗೆಲ್ಲ ಅದು ಕೊತ್ತಿದ್ದು ಇದು ಇತ್ತು. ಹಂಗೆ ನಾವು ಮಾರ ಹತ್ಕೊಂಡೆಲ್ಲ ಕೊತ್ತಿ ಎಲ್ಲ ಕಾಯಿ ತಗೋಕೆಲ್ಲ ಹತ್ತಿದ್ವಿ. ಅಜಯ ಆಗಳಿಗೆ ನೀವು ಕತ್ತಿ ವರಸೆ ಮಾಡದ್ ಈಗ ಹುಲ್ಸೌರ್ದ ಏನು ಅಲ್ದ, ಎಂತ ಮಾಡುದು ಅಲ್ಲಿ ಮೇಲೆ ಹತ್ತು ಕಾತಿಲ್ಲ ಅಲ್ದಾನ, ಎಲ್ಲಾರೆಲ್ಲ ಮೇಲಿಂದೆಲ್ಲ ಕೊಂಚಿ ಬಿದ್ಕೊಂಡು ಸೊಂಟಗಿಂಡ ಮುರ್ಕೊಂಡು ಅವ್ರು ಯಾರು ಕಣ್ಕೊಂಬುದು. ಅಜಯ ಈಗ ಇಲ್ಲಿ ಕಾಣಿ, ಅವ್ಳು ಶಾಲಿಗೆ ಹೋಯ್ಸಿದ ಬತ್ಲು ಹೌದಾ, ಅವ್ಳು ಬಂದ ನಾಲ್ಕೂವರೆ ಐದು ಗಂಟೆಗೇನು ಬರ್ತಾಳ, ಬಂದ ಮೇಲೆ ಎಂತ ಕೆಲಸ ಇತ್ತು ಅವಳಿಗೆ ಒಂದು ಗಂಟೆ ಹಾಕೋಕೆ, ಹಾ ಅಡುಗೆ ಹಂಗೂ ಅಜ್ಜಿ ಮಾಡಿ ಇಡ್ತಾಳೆ, ಬಟ್ಟೆ ಎಲ್ಲ ಇವಳು ನನ್ನ ಹೆಂಡತಿ ತೊಳೆದು ಹಾಕ್ತಾಳೆ. ಏನಾದ್ರು ಸಮಸ್ಯೆ ಇತ್ತ, ಸಮಸ್ಯೆ ಇಪ್ಪದು ಯಾರಿಗೆ, ನಮಗೆ. ಈಗ ಕಾಣಿ ನನಗೆ ಕೆಲಸ ಹೋಯ್ತು ಹೌದಾ, ಕೆಲಸ ಹೋದಾಗಲಿಕ್ಕೆ ಒಂದು ಕೆಲಸ ಹುಡುಕಿ ಎಷ್ಟು ಕಷ್ಟ ಆಯ್ತು ನಮಗೆ. ಇವಳು ಏನಾದ್ರು ಯತಿ ಜಾನ ಏನಾದ್ರು ಇತ್ತ ಹೌದಾ, ತಿಂದದ್ದು ತಿಂದ್ಕಂಬ್ದು ಇದು ಮಾಡು ಅಡಿಗೆ ಮಾಡೋಕೆಲ್ಲ ಕಲಿ ಮಾರೈತಿ. ಅಡಿಗೆ ಎಲ್ಲ ಮದಿಯಾರ ಮೇಲೆ ಎಲ್ಲ ಯಾರು ಅಡಿಗೆ ಮಾಡುದು, ಗಂಡ ಅವಳ ಬೋಟ್ಲ ಯಾರು ಸಿಕ್ಕರೆ ಅಡ್ಡಿಲ್ಲ ಇಲ್ಲಿದ್ರೆ ಕತ್ತಿ ಅಂತ. ಅಲ್ಲ ಅಜ್ಜಯ್ ಇವ ಹೇಳ್ತಾ ಅಲ್ಲ ಎಂತ ಮಾಡುದಿಲ್ಲ ಅಂತ ಹೇಳಿ, ಅಡಿಗೆ ಮನೆಗೆ ಹೊರಸೆ ಅಜ್ಜಿ ಹೇಳ್ತಾರ, ಬೇಡ ಮಗ ನಾ ಮಾಡ್ತೇನಿ ಕೂಕು ಅಂದೇಳಿ ಹೇಳ್ತಾರ ಕೊಂಗಾಟು. ಹಾ ಇಲ್ಲ ಬಟ್ಟೆ ಹೋಗಿ ಹೋರ್ರೆ ಆ ಅತ್ತಿಗೆ ಹೇಳ್ತಾರ, ಬೇಡ ಮಗ ನಾನು ಹೋಗಿತ್ತೆ ನೀನು ಹೋಗು ಓದು ಓದು ಅಂದೇಳಿ ಹೇಳ್ತಾರ. ಅಮ್ಮನೆ ಗುಡ್ಸಕ್ಕೆ ಹೋರ್ರೆ ನೀವ್ ಹೇಳ್ತೀರಿ, ಬೇಡ ನಾನು ಗುಡ್ಸ್ತೇನೆ ಮಗ ಹೋಗು ಓದ್ಕು ಅಂದೇಳಿ. ನಾನಿನ್ ಎಂತ ಮಾಡುದು ಅಜಯ್, ಓದ್ತಾಳ ಓದ್ತಾಳ ಅವಳು ಲೈಕ್ ಓದ್ತಾಳ ಓದ್ತಾಳೆ ರ್ಯಾಂಕ್ ತೆಗಿತಾಳ ರಿಸಲ್ಟ್ ಬರ್ಲಿ ಹೇಳ್ತೀನಿ ನಾನು. ಈಗ ಇಟ್ಕೊಳ್ಳಿ ಈಗ ನೆಕ್ಸ್ಟ್ ಈಗ ಇದೆಲ್ಲ ಆರ್ಮೇಲೆ ಈಗ ಅವ್ಳು ಹಾಸ್ಟೆಲ್ ಸೇರ್ಸ್ಕೋಬೇಡ, ಹಾಸ್ಟೆಲ್ಗೆ ಹೋದ್ಮೇಲೆ ಒಂದು ಬಟ್ಟೆ ಒಕ್ಕಮ್ ಗೊತ್ತಿಲ್ಲ, ಒಂದು ಪಾತ್ರ ತೊಳಗು ಗೊತ್ತಿಲ್ಲ, ಒಂದು ಚಾ ಮಾಡು ಗೊತ್ತಿಲ್ಲ, ಅನ್ನ ಮಾಡ್ಕೊ ಬಟ್ಟೆ ಬತ್ತಿಲ್ಲ ದೂರ ಇರುತ್ತೆ ಮಗ ಚಾಲಿ ಅಲ್ಲ ಇಲ್ಲಿಂದ ಹ್ಯಾಂಗ್. ಅಯ್ಯೋ ದೇವ ನನ್ನನ್ನು ತೆಗೆದು ಬಿಟ್ಟ, ನಾನು ಇದ್ದೆ ಮಾರೈತಿ ಜೀವ. ನೀ ಎಂತ ಪದ್ಯ ಹೀಗೆ ಮಾಡ್ರೆ ನಾನು ಹಾಸ್ಟೆಲ್ಗೆ ಅವ ಹೇಳುದು ಸಮ ಕಾಣ ನಿಂಗೆ ನಾಳೆ ಮದಿಯಾರ ಮೇಲೆ ಗಂಡನ ಮನೆ ಹೋಯ್ಕ ಅಲ್ಲಿ ಎಲ್ಲ ಪಾತ್ರಿ ತೊಳು ಗೊತ್ತಿರ್ಕ ಅಡುಗೆ ಮಾಡು ಗೊತ್ತಿರ್ಕ ಬಟ್ಟೆ ಒಗು ಗೊತ್ತಿರ್ಕ ಎಲ್ಲ ತೊಳಕ್ ಗುಡ್ಸುಕ್ ಒರ್ಸುಕ್ ಎಲ್ಲ ಗೊತ್ತಿರ್ಕ ಅದೆಲ್ಲ ಹೇಗಳ್ಕೊಳ್ಳುದು ನೀನ್. ಒಂದ್ ರಂಗೋಲಿ ಹಾಕು ಗೊತ್ತಿಲ್ಲ, ಕಣ ಒಡು ಗೊತ್ತಿಲ್ಲ, ಈಗೆಲ್ಲ ಬಾರಿ ಕಷ್ಟ ಐತಿ, ಕೆಲ್ಸ ಬರ್ದಿರ್ ಮನೆಗೆ ಓಡಿಸ್ತ್ರ ನಿನ್ನ ಇಡೀ ಜೀವಮಾನ ಇಡೀ ನಾನೇ ಸಾಕುದಾ. ಅಜಯ ಅಜಯ ಅವ್ಳ ಜೊತೆಗೆ ನಿಮ್ಮನ್ನ ಒಂದು ಹಾಸ್ಟೆಲ್ಗೆ ಸೇರ್ಸ್ಬೇಕ. ಬನ್ನಿ ಅಜಯ ನೀವು ಬಪ್ಪದಾರ ನಾನು ಹಾಸ್ಟೆಲ್ಗೆ ಹೋಗ್ತೆ. ರಾಜವಂಶದ ಅಜ್ಜ ಹೆಂಗೆ ಈಗ ಕಾಣ, ಅಜ್ಜ ಮೊಮ್ಮಗಳ ಇಬ್ರು ಹಾಸ್ಟೆಲ್ ಹಂಗೆ ಆಯ್ಕಾಣಿ, ಅಜ್ಜ ಬಪ್ಪದಾರ ನಾನು ಹಾಸ್ಟೆಲ್ಗೆ ಹೋಗ್ತೆ, ನಾನು ಒಬ್ಬಳಾರ ನಾನು ಹಾಸ್ಟೆಲ್ಗೆ ಹೋಗ್ತಿಲ್ಲ. ಹೌದು ಅಲ್ಲ ಹುಡುಗಿಯರ ರೂಮ್ ನಾ ಮನ್ಕಂಬುದನ ಹೋಟೆಲ್ ಹಂಗೆ ಮೊಮ್ಮಗಳೊಟ್ಟಿಗೆ ಹಾಸ್ಟೆಲ್ ಅಲ್ಲ ಹಂಗ ಬೇಡ ಅಜ್ಜಯ್ಯ, ನಾನು ಹಾಸ್ಟೆಲ್ಗೆ ಹೋಗ್ತಿಲ್ಲ ಅಜ್ಜಯ್ಯ, ನಾನು ಹೋಗ್ತಿಲ್ಲ, ನಾನು ಕೊಡಿಸ್ ಬೇಡ ಹಾಸ್ಟೆಲ್ಗೆ ನಾನು ಇಲ್ಲ. ನೀನು ಹದ ಹೈಕರ ನೀನು ಹಾಸ್ಟೆಲ್ಗೆ ಸೇರ್ತು, ಆಗಲಿಕರು ನೀನು ಹದ ಹತ್ತೆ ಕಾಣಕ್ ನಾನೆಂತ ಹಂಗ್ ಗೊತ್ತಿಲ್ಲ. ನಾನು ಇರ್ಮಗ ಈಗ ನೀ ಕೆಲ್ಸ ಮಾಡ, ಈಗ ನಾಳೆಯಿಂದ ನೀನ್ ಅಡ್ಗೆ ಮಾಡು ಕೊದೆಲ್ಲ ಕಲಿ, ಬಟ್ಟೆಗೆ ಚಪಾತಿ ಹಿಟ್ಟು ಹೆಂಗ ಇದ್ ಮಾಡುದ ಒಂದ್ ಸಣ್ಣ ಸಣ್ಣ ಕೆಲ್ಸ ಕಲಿ, ಪಾತ್ರಿ ತೊಳದ ಹೆಂಗೆ ಸಣ್ಣ ಲಾಟಿಯಿಂದ ಶುರು ಮಾಡಿ, ಲಾಟಿ ತೊಳಿ ಪಸ್ಟ್, ಇಡ್ಲಿ ತಟ್ಟಿ ತೊಳಿ, ಕಡಿ ಚಮಚ ತೊಳಿ, ಕಡಿ ದೊಡ್ಡ ದೊಡ್ಡ ಪಾತ್ರಿ ಕಡಿ ಕಲ್ತರ ಪಟ್ಟಿಗೆ ಕೆಲ್ಸ ಕಲಿ ಅಕ್ಕ. ಇಲ್ಲಿ ತಗೊಂಡೆ ಹಾಸ್ಟೆಲ್ಗೆ ಆಗ್ತಾ ನಿನ್ನ ನೀವ್ ಹೇಳ್ತೀರಿ ಅಲ್ಲ ನಿಮ್ ಹೆಂಡತಿ ಬೇಡ ಅಂತ ಹೇಳ್ತೀನಿ, ನಾ ಹೇಳ್ತೀನಿ ಅಜ್ಜಿಗೆ ಕಡಿಗೆ ಸಾಯಂಕಾಲ ರಾತ್ರಿ ಹೇಳ್ತೇನೆ ನಾನು ನಾಳಿಂದ ಅವಳಿಗೆ ಸ್ವಲ್ಪ ಕೆಲ್ಸ ಕಲ್ಸಿ ಕೊಡಿ ಅಂತ.
ಹಾಸ್ಟೆಲ್ ಸೇರ್ಸ್ರೆ ಅವಳಿಗೆ ಯಾರ ಜೊತೆ ಹೆಂಗ್ ಮಾತಾಡಕ ಈ ಅಮ್ಮ ಇದ್ದಿದ್ದು ಅಂತ ಹೇಳುದಲ್ಲ ಕೈದಾರ ಹೇಳಿ ಮಕ್ಕಳು ಎಂತ ಮಾಡ್ತೋ ಹಿಲಲ್ ಹಾಕ್ತೋ ಅಲ್ಲಿ ಹೇಳ್ತಾ ಯಾಕಂತಳ ಕೆಲಸ ಮಾಡ್ಕಣಕ ಇದು ಮಾಡ್ಕಣಕ ಟೈಮ್ ಅಂದ್ರೆ ಗೊತ್ತಾತ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳಕ ನನ್ನ ಸಾಯು ಕಾಲಕ್ಕೆ ನನ್ನೊಟ್ಟಿಗೆ ಇರ್ಲಿಯಾ ಅಲ್ಲಿ ನಾನಲ್ಲಿ ಇವಳನ್ನ ಕಾಂಬು ಕಾಪುದ್ದು ನಂಗೆ ಬಸ್ ಫ್ರೀಯೂ ಇಲ್ಲ ನಾನು ದುಡ್ಡು ಕೊಟ್ಟು ಹೋಗಿ ಯಾರು ಕೊಡುತ್ತೆ ನಂಗೆ ಈಗ ನಿಮ್ ಜೊತೆಗೆ ಅಜ್ಜಿ ಇದ್ದಾಳ ಸಾಕು ಎಲ್ಲಿ ಹಾಸ್ಟೆಲ್ ಹಾಕುದದ್ದು ದೂರ ಹಾಸ್ಟೆಲ್ ಯಾವ್ದು ಫ್ರೀ ಹಾಸ್ಟೆಲ್ ಯಾವ್ದು ಸಿಕ್ಕತ್ತೆ ಕಾಣಕ್ ಮತ್ತೆ ದುಡ್ಡು ಕೊಟ್ಟು ಇಟ್ಕೊಡ್ದಾನೆ ಆಪ್ದಲ್ಲ ಬಿ ಸಿ ಎಂ ಹಾಸ್ಟೆಲ್ ಯಾವ್ದಾರು ಸಿಕ್ಕ್ರೆ ಸೇರ್ಸು ನೀಗ ಅಡುಗೆ ಮಾಡೋ ಕಲಿತೆ ಇಲ್ಲ ಮಗ ಇಲ್ಲಿರೋಲ್ಲೆಲ್ಲ ತರಕಾರಿ ಕೋಳಿ ಗಿಳಿ ತಂದ್ಕೊಡೋರು ಯಾರು ಇಲ್ಲ ಅಲ್ಲಿ ಬ್ಯಾಂಡಿ ಪದಾರ್ಥ ತೊಂಡಿ ಪದಾರ್ಥ ಬದ್ನಿಕಾಯಿ ಪದಾರ್ಥ ಎಲ್ಲ ಅದೆಲ್ಲ ತಿಂದು ನಂಜಾಪುದು ನೀ ಕಡಿ ಮನೆ ಬಪ್ಪುದು ನಿಂಗ ಮೊದ್ಲೇ ವೆಜ್ ಎಲ್ಲ ಇಳುದಿಲ್ಲ ಅಜಯ ಹೊಸವರಿ ಎಲ್ಲ ಇಳಿತ್ತು ರಾಣಿ ಕಣಂಗ ಸಾಕಿದೆ ರಾಜವಂಶದ ಅಜ್ಜಯ್ಯ ನಾನು ಹಾಸ್ಟೆಲ್ಗೆ ಇದ್ದದ್ದೆಲ್ಲ ಬಿ ಸಿ ಎಂ ಹಾಸ್ಟೆಲ್ ಇದ್ಕೊಂಡು ಓದದ್ ಅಲ್ಲಿ ಎಂತೆಲ್ಲ ಮಾಡಿ ಹಾಕಿ ತಿಂದ್ಕೊಂಡು ತಣ್ಣೀರಂಗ್ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಎದ್ಕೊಂಡು ಕಾಲೇಜಿಗೆ ಹೋಗಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಕರೆಕ್ಟ್ ಜ್ವರ ಬಂದ್ರು ಅವ ಮನೆಗೆ ಬರ್ತಿರ್ಲೆ ಅವಂದೇ ಖರ್ಚು ಅದೆಲ್ಲ ಇದು ಮಾತ್ರೆ ಗಿತ್ರಿ ಈಗ ನಮ್ಗೆಲ್ಲ ಅಡ್ಗೆ ಅಜಯ್ ಈಗ ನಮ್ಗೆಲ್ಲ ಅಡ್ಗೆ ಮಾಡಿ ಹೇಳಿಕೊಡ್ಕ ಯಾರ ಅನ್ನಕ್ಕೆ ಎಷ್ಟು ನೀರ್ ಹಾಕ ಅಕ್ಕಿಗೆ ಎಷ್ಟು ನೀರ್ ಹಾಕಿ ಅನ್ನ ಮಾಡ್ಕೊಳಿ ಗೊತ್ತಿತ್ತು ಸಾಂಬಾರ್ ಮಾಡ್ಕೊಂಡ್ತೀನಿ ಆಗಳಿನ ಎಣ್ಣೆ ಹೊಡೋತಿ ಆಮ್ಲೆಟ್ ಎಲ್ಲ ಲೈಕ್ ಮಾಡಿ ಕೊಡ್ತಿದ್ದ ನಿಂಗ ಒಂದು ಮೊಟ್ಟೆ ಹೊಡಕು ಬರ್ತಿಲ್ಲ ಮಾಡಿ ಕೊಟ್ಟಿದ್ದಿ ನಂಗೆ ಕಡೆ ಕೈ ತೆಗೆದು ಕಾವಲಿ ಮೇಲೆ ಹಿಂಗೆ ಮಾಡ್ರಿ ಅಜ್ಜ ಮೊಮ್ಮಗಳು ಎರಡು ಕೈ ಬಾಚ್ಕೊಂಡು ತಿಂದ್ರು ಸೈ ಲಾಯ್ಕ ನಿಂದ ತಿನ್ಕೊಂಡು ನನ್ನ ಹೊಟ್ಟೆ ಹಾಳಾಯ್ಕೊಂಡು ನಾನೊಂದು ಮೇಲೆ ಹೋತಿ ಆಮ್ಲೆಟ್ ಮಾಡೋಕ್ ಗೊತ್ತಿತ್ತು ಅತ್ತಿಗೆ ಹಂಗೆ ಮಾಡುದು ಒಳ್ಳೆ ಜೋಡಿ ಹಾಲು ಮತ್ತೆ ನೀರ್ ಇದ್ದಂಗೆ ಅತ್ತಿಗೆ ಮಾಡಿ ಕೊಲ್ಸಿ ಕೊಟ್ಟು ಅಕ್ಕ ಅತ್ತಿಗೆ ಮಾಡ್ಕೊಂಡಿದ್ದೆ ನಾನು ಹಾಕಕ್ಕೆ ಬಿಸಿಲಿಗೆ ಇಟ್ರ ಬಿಸಿಲಿಗೆ ಬಿಸಿಲಿದ್ರ ಅತ್ತಿಗೆ ಮಳಗಾಲ ಅಲ್ದ ಇಂಥವ್ರಿಗೆಲ್ಲ ಅಂತ ಹೇಳುದ ಮತ್ತೆ ಹಾಸ್ಟೆಲ್ ಸೇರ್ತೇನೆ ಅದಕ್ಕೆ ಹಾಸ್ಟೆಲ್ ಹಂಗಲ್ಲ ಅಡಿಗೆ ಮಾಡಿ ಬಿಡ್ತರಾ ಸೇರ್ಸ್ ಅಲ್ಲಲ್ಲ ಅಡಿಗೆ ಮಾಡಿ ಆಯಿಲ್ ಇಲ್ಲಿ ಎಂತ ಮಾಡಿ ಹಾಕ್ರು ಆ ಬಟ್ಲೆ ಕೊರ್ಕಿ ಕೊರ್ಕಿ ಹಿಂಗ್ ಬದಿಗೆ ಒತ್ತದ್ ಕಾಣಿ ಅಲ್ಲೇ ಬಟ್ಲೆ ಬದಿಗೆ ಎಲ್ಲರೂ ಸಮ ಹಾಕಿಸ್ಕೊಂಡು ತಿಂತ ಇಲ್ಲಿ ಕೋಳಿ ಇದ್ರೆ ಮಾತ್ರ ಒಂದು ಅಗಳು ಇಳುದು ಇಲ್ದಿರ ಇಳುದಿಲ್ಲ ಹೆಣ್ಣಿಗೆ ದಪ್ಪ ಅರ್ವತ್ತ ಮೂರ್ ದಿವಸ ಹೀಟಿಗೆ ಇದಾಯ್ ಹೋಯ್ತು ಅಲ್ಲ ಮೂರ್ ದಿವಸ ಇಲ್ಲ ಅಜಯ ಮೂರ್ ದಿವಸ ಅಲ್ಲಿ ಒಣಸಿ ಇಟ್ಟು ಕೊಡ್ತಾಳಲ್ಲ ತಿಮ್ಮಕ್ಕೆ ಅದೇ ಅಲ್ಲಿಗೆ ಹಿಡಿದು ಹೋಯ್ತಾವಳು ಅಜ್ಜಿ ಕಾಯ್ ನಂಗೆ ನೀವಿಬ್ರು ಎಷ್ಟು ಬೈತ್ರಿ ಅಜ್ಜಿ ಬೊಯ್ಯುದಿಲ್ಲ ಅತ್ತಿಗೆ ಬೊಯ್ಯುದಿಲ್ಲ ಅಜ್ಜ ಬೊಯ್ಯುದಿಲ್ಲ ಅಜ್ಜ ಈಗ ನಿನ್ನೊಟ್ಟಿ ಸೇರ್ಕ ಬೈತಾ ಇದ್ರು ಅಷ್ಟೇ ಇಲ್ದ್ರೆ ಎಷ್ಟು ಆಸೆ ಮಾಡ್ತಾರೆ ಗೊತ್ತಾ ನಿಂಗೆ ಆ ಬೈದೆ ಇದ್ದದ್ದೇ ಈಗ ತಲೆ ಮೇಲೆ ಹತ್ತಿ ಕೂತ್ಕೊಂಡದ್ದು ಇಲ್ಲಿ ಸಮ ಇರ್ತಿದ್ದೆ ನೀನು ತಲೆ ಮೇಲೆ ಹತ್ತಿ ಕೂತ್ಕೊಂಡು ಯಾರು ಬೈದಿಲ್ಲ ನಾಳೆ ಎಲ್ಲ ಗಂಡ ಬೈತಾ ನಮ್ಗೆಲ್ಲ ಬೈತಾ ಹಿಡ್ಕೊಂಡು ಅದು ಎಂತ ಕಲ್ಸೇರಿ ನಿಮ್ದ ಮೊಮ್ಮಗಳಿಗೆ ಬಜ್ಜ ಎಂತದ್ದು ಒಂದು ಮಾಡು ಬತ್ತಿಲ್ಲ ಅನ್ಕೊಂಡು ಆ ಅಣ್ಣನಿಗರು ಭಾಷೆ ಇಲ್ಲಕ್ಕೆ ಅಂತ ಅತ್ತಿಗೂ ಭಾಷೆ ಇಲ್ಲಕ್ಕೆ ಅಂತ ನಮ್ಮ ವಂಶದವ್ರು ಮಾಡಿಟ್ಟದ ಆಸ್ತಿ ಇತ್ತು ಹಿಂದಿನೊಂದು ವಯಸ್ಸೆಣಸ ಅದನ್ನೊಂದು ಕೊಟ್ಟು ಅದನ್ನೊಂದು ಲಗಡಿ ತೆಗ್ದು ಬಿಡುವ ನೀನ್ ಇಲ್ಲಿ ಬಂದು ಮನ್ಕ ಮತ್ತೆ ನಂಗೆ ಎಂದಕ್ಕೆ ಬಯ್ಯು ಗಂಡೆಲ್ಲ ಬೇಡ ನಂಗೆ ನೀನ್ ಹುಡ್ಕೋದಿ ಸಮ ಗಂಡು ಹುಡ್ಕು ನಂಗ್ ಬಯ್ಯುಕಾಗ ಆಮೇಲೆ ಅವನೇ ಕೆಲಸ ಮಾಡ್ಕ ಅವನೇ ಬಟ್ಟಿ ಒಗಿಕ ಅವನೇ ಪಾತ್ರೆ ತೊಳಿಕ ಅವನೇ ನೆಲ ಒರ್ಸಕ ಅವನೇ ಗುಡ್ಸಕ ಪೂರ ಕೆಲಸ ಅವನೇ ಮಾಡ್ಕೊಂಡ್ ಮೈ ಮೇಲೆ ಬತ್ತಿಲ್ಲ ಎಂತ ಬತ್ತಿಲ್ಲ ನಾವು ಈಗ ನೀ ಈಗ ಫಸ್ಟ್ ಅಲ್ಲ ಅದೆಂತ ಬಾದಾಮಿಗೆ ಎಂತ ಹಾತಿ ಅಲ್ಲ ಅದಕ್ಕೆಲ್ಲ ರೆಡಿ ಮಾಡಿ ಹೋಗ ಸುಮ್ಮನೆ ಎಲ್ಲ ಇದು ಮಾಡಿ ತಕೂಕ ಬೇಡ ಅಜಯ ಸಾಯಂಕಾಲ ಪ್ಯಾಟಿಗೆ ಹೋದಲ್ಲಿ ತಿಂಡಿ ತಕ್ಕ ಬಂದ ತಿಂಡಿ ಮಾಡಲ್ಲ ಒಂದು ಸಜ್ಜಿಗೆ ಬಜ್ಜಿಲ್ ಮಾಡು ಕಲಿ ಕಂಬ ಅಲ್ಲ ಅಜ್ಜಿ ಒಟ್ಟಿಗೆ ಅವ್ರು ಲಾಯ್ಕ್ ಮಾಡ್ತಾರೆ ಸಜ್ಜಿಗೆ ಬಜ್ಜಿ ಬುದ್ಧಿ ತಗೊಂಡು ಹೋಯ್ಕಲ್ಲ ಹಪ್ಪಳ ಎಲ್ಲ ಸ್ವಲ್ಪ ಇದು ಮಾಡಿ ಕೊಡು ಕೇಳ ನಿಮ್ ಬುದ್ಧಿ ತಗೊಂಡು ಹೋದ್ಲ ಈಗ ಅದಕ್ಕೆ ಆತಿಲ್ಲಿಯೇ ಅದೆಲ್ಲ ಗಂಟ್ಲಿ ಇಳುವುದೇ ಇಲ್ಲ ದೊಡ್ಡ ದೊಡ್ಡ ತಿನ್ನು ಕಲ್ಲ ಎಂದ ಹೇಳತ್ ಕೇಳಿ ಇಷ್ಟು ಇತ್ಕೊಂಡಿ ಅದ್ರ ಹತ್ರ ಈಗ ಕುರಿ ಅಲ್ಕಣ ಅಲ್ಕಣ ಲೇಸ್ ಬಿಂಗೋ ಬಿಂಗ್ರಿ ನೀನೆ ಇದ್ದೆ ಅಲ್ಲ ಇದು ನಮ್ ಕಾಲ್ದಂಗೆ ನಾಯಿ ಹೆಸರು ಎಂತ ಬಿಂಗೋ ಬಿಂಗಿ ಬೋಟಿ ಬೇಡದ ತಿಂತಿದ್ದಲ್ಲ ಕೈ ಬೆಳಿಗೆಲ್ಲ ಸಿಕ್ಸ್ ಹಿಂಗ್ ತಿಂ ಬಸ್ ಕೂಕಂಡ್ ಒಂದ
ಒಂದೊಂದು ಸ್ಟಾಪ್ ಬಾಪದಿ ಒಂದೊಂದು ತಿಂತೆ ಹೇಳ್ ಸೂರ್ ಆತ್ ಗಾಡಿ ಜಾಸ್ತಿ ಐತಿ. ಒಂದೊಂದು ಟಬಲ್ ಬಾದಾಮಿ ಒಬ್ಬರು ಒಳಗೆ ದೊಡ್ಡ ಹೇಳ್ ಸೂರ ಗಾಡಿ ಅಡ್ಮಿಟ್ ಮಾಡಿರ್ತೆ. ನಾವು ಇಲ್ಲಿಂದ ಓಡ್ಬಪ್ಪದ ಕಡೆಗೆ ನೀ ಎಂತ ಎಲ್ಲ ತಿನ್ಕೊಂಡಲ್ಲ ರೋಗ ಎಲ್ಲ ಬರ್ಸ್ಬೇಡ. ನೀವೀಗ ಬಪ್ಪತ್ತಿ ನಂಗೆ ತಿಂಡಿ ತಗೊಬನ್ನಿ, ನಂಗೆ ಬಸ್ಸಂಗ್ ಬೇಕು, ಆಮೇಲೆ ಎರಡು ತಟ್ಟಿ ಬೇಕು ವಾಂತಿ ಬಪ್ಪತ್ತಿಗೆಲ್ಲ ವಾಂತಿ ಮಾಡುಕ್ಕೆ ಅದೆಲ್ಲ ಬೇಕು. ಆಮೇಲೆ ಕಿಟಕಿ ಹೆಂಗ್ ವಾಂತಿ ಮಾಡಿಬಿಡುದು ಅದು ಬೈತ್ರು ಕಂಡಕ್ಟರ್ ವಾಂತಿ ಬಪ್ಪತ್ತಿ ತಟ್ಟಿ ಹಂಗ್ ಮಾಡಿ ತಟ್ಟಿ ಕಟ್ಟಿ ಹೆರ್ಗಾಕು. ನಿಂಬೆಹಣ್ಣು ಒಂದ್ ಎರಡು ಕಳ್ಸಿ ಕೊಡಿ. ಲಿಂಬೆಹಣ್ಣು ಬೇಕು, ಆಮೇಲೆ ವಾಮಿಟಿಂಗ್ ಟ್ಯಾಬ್ಲೆಟ್ ಬೇಕು, ಆಮೇಲೆ ಮತ್ತೆ ಜ್ಯೂಸ್ ಜ್ಯೂಸ್ ಬಾಟ್ಲ್ ಬೇಕು, ಆಮೇಲೆ ತಿಂಡಿ. ನೀನ್ ಅಜ್ಜನ ಅರಮನೆ ಇತ್ಕಣಿಲ್ಲ ಅಲ್ಲ ಇತ್ತಲ್ಲ ಅಜ್ಜನ ಅರಮನೆ ಹಂಗೆ ಅವಳಿಗೆ ಎರಡು ಸಾವಿರ ಅಷ್ಟೇ ಸಿಕ್ಕುದು. ಅದ್ ನಿಂಗೆ ಒಂದ್ ಸಾವಿರ ಮಾತ್ರ ಕೊಡುದು, ನಿಂದಿಲ್ಲ ಇದ್ಕೊಂಡ್ರೆ ಆರ್ ಸಾವಿರದ ಬಿಲ್ ಹಾಪಂಗಿತ್ತು ಮಾರೈತೆ. ಅರಮನೆಗೆ ಇತ್ತಲ್ಲ ಈಗ ಕೊಡಿ. ಈಗ ಟ್ರಿಪ್ಪಿಗೆ ಹೋಯ್ ಬಾ, ಟ್ರಿಪ್ಪಿಗೆ ಹೋಯ್ ಲಾಯ್ಕ್ ಮಾಡಿ ಅಡುಗೆ ಮಾಡುದು ಅದು ಇದು ಎಲ್ಲ ಕಲ್ತ್ಕ. ಮುಂದೆ ಗಂಡನ ಮನೆಗೆ ತುಂಬಾ ಕಷ್ಟ ಬರ್ತತ್ತ ಅದೆಲ್ಲ ಮಾಡಕ್ಕ. ಈಗ ನೀನೆಲ್ಲ ಸಮ ಎಲ್ಲ ಅಲ್ಲಿ ಮಾಡ್ದಿರೆ ನಮ್ಮ ಮರ್ಯಾದೆ ಹೋದ್, ನಮ್ಮ ರಾಜವಂಶದ ಮರ್ಯಾದೆ ಹೋದ್ ಗೊತ್ತಾಯ್ತಾ. ಇಲ್ಲಿ ಕಾಣ ನಾವೀಗ ಅವಳಿಗೆ ಎಲ್ಲ ಒಳ್ಳೆ ರೀತಿಯಿಂದ ಬೆಳೆಸಿತ್ತು, ಎಂತ ಬೇಕದೆಲ್ಲ ಕೊಟ್ಟಿತ್ತು. ಈಗ ನಾವು ಟೆನ್ಷನ್ ಮಾಡ್ಕೋ ಬೇಡ, ಅವಳಿಗೆ ಲಾಯ್ಕ್ ಮಾಡಿ ಓದ್ತಾಳು, ಒಳ್ಳೆ ಆತಾಳು. ಈಗ ಸಣ್ಣವಳಲ್ದನ ಮತ್ತ ಆತಾಳು, ಅವಳಿಗೆ ಈಗ ಬುದ್ಧಿ ಇಲ್ಲ, ಈಗ ಬೆಳೆದಿದ್ದು ಬೆಳೆದು ಹುಡುಗಿ ಅಲ್ಲ. ಹಂಗಿದ್ ಇಷ್ಟೊತ್ತು ಎಂತ ಕಂಪ್ಲೇಂಟ್ ಇಲ್ಲ, ಅದೇನದು ದೇವ್ರ ಪಿಕ್ಚರಿಗೆ ಓದೊಂದು ಬಿಟ್ರೆ ಬೇರೆ ಎಂತ ಕಂಪ್ಲೇಂಟ್ ಇಲ್ಲ. ಅಜಯ್ಯ ಈಗ ಸ್ಟೂಡೆಂಟ್ ಲೈಫ್ ಅಂದ್ರೆ ಗೋಲ್ಡನ್ ಲೈಫ್ ಅಲ್ಲಿ ಹೇಳ್ತಾರೆ. ಈಗ ವಿದ್ಯಾರ್ಥಿ ಜೀವನದಂಗೆ ನಾವು ಸ್ವಲ್ಪ ಸಂತೋಷ ಪಡ್ಕ ಆನಂದ ಪಡ್ಕೆ ಎಲ್ಲ ಸರಿ, ಆದ್ರೆ ನಮ್ಮ ತನ್ನ ನೆಲೆಯಲ್ಲಿ ಅವಳು ಇಟ್ಕೊಂಡಿದ್ದಾಳೆ, ಅದೇನು ನಮ್ಗೆಲ್ಲ ಗೊತ್ತಿತ್ತಲ್ಲ. ಈಗ ನಾವೀಗ ಬೈಯುದು ಯಾಕಳಿ ಹೇಳ್ರೆ, ನಾಳೆ ಬಿಲಸ್ಬಿಡುಕ್ ಆಗಣ್ಣ ಹೇಳಿ ಆಯ್ತಾ. ಈಗ ನಮ್ದು ಮರ್ಯಾದೆ ತಗೋಕಿಲ್ಲ, ನೀನಿನ್ನು ಒಳ್ಳೆ ಅವಳು ಇನ್ನು ನಿಂದು ಆಯ್ತು, ಕಾಲೇಜ್ ಮುಗ್ದ್ರ ಮೇಲೆ ನಿಂದು ಇನ್ನು ಮದಿ ಜೀವನ ಅದೆಲ್ಲ ಲಾಯ್ಕ್ ಮಾಡ್ಕೊಂಡು ಅದಕ್ಕೆಲ್ಲ ರೆಡಿ ಆಯ್ಕೊಂಡು ಅಡುಗೆ ಗಿಡ್ಗಿ ಮಾಡ್ಕೊಂಡು ಎಲ್ಲ ಕಲ್ತ್ಕೊಂಡು ಅಲ್ಲಿ ನಮ್ಮ ಮರ್ಯಾದೆ ಉಳ್ಸಕ್. ಅಲ್ಲಿ ಹಬ್ಬದ ಮರ್ಯಾದೆ ಯಾರದ್ದು, ನಿನ್ನ ಅಣ್ಣಂದು ನಂದು ಮರ್ಯಾದೆ ಹಬ್ಬದ ಎಲ್ಲ ಹೆಂಗೆ ಬೆಳೆಸಿರ್ಕಾಣಿ ಇವಳು ಹಿಂಗೆ ಇದು ಮಾಡ್ತಾಳೆ ಅಂತ ಗೊತ್ತಾಯ್ತಾ. ನೀನು ಲಾಯ್ಕ್ ಮಾಡಿ ಈಗ ಓದಿ, ಈಗ ಹೆಂಗೆ ಹೋಯ್ ಬಾ, ಲಾಯ್ಕ್ ಮಾಡಿ ಓದಿ ಒಳ್ಳೆಯವಳಾಗ, ನಮ್ಮ ಮರ್ಯಾದೆ ಒಂದು ತೆಗಿಬೇಡ ಗೊತ್ತಾಯ್ತಾ. ಅದೆಲ್ಲ ಗೊತ್ತಿತ್ತು ಅಜಯ್ಯ ನಂಗೆ. ಅಜಯ್ಯ ಅವಳು ಯಾರ ಹತ್ರ ದುಡ್ಡು ಕೇಳ್ಕೊಂಡಲ್ಲ ಹೋಪ್ ಬೇಡ, ನಾನು ಫೋನ್ ಪೇ ಮಾಡಿದೆ ಅವಳಿಗೆ ಆಯ್ತಾ. ಎಷ್ಟು ಒಳ್ಳೆ ಅಣ್ಣ, ಹಿಂಗಿನ ಅಣ್ಣ ಸಿಗ್ತಾನೆ ನಿಂಗೆ. ಅಣ್ಣನ ಸ್ವಲ್ಪ ಮರ್ಯಾದೆ ಸ್ವಲ್ಪ ಉಳಿಸ, ಅದಾರು ಕಂಡ್ಕೋ. ಬರ್ದೆ ಬೈಯುದಲ್ಲ ಅಣ್ಣಂಗೆಲ್ಲ, ಪಾಪವ ನಿನಗೋಸ್ಕರ ಅಷ್ಟೆಲ್ಲ ದುಡ್ಕೊಂಡು ಅಷ್ಟೆಲ್ಲ ಒದ್ದಾಡ್ಕೊಂಡೆಲ್ಲ ಮಾಡ್ತಾ. ಅವನಿಗೊಂಚೂರು ಮರ್ಯಾದೆ ಕೊಡು, ದೊಡ್ಡವ್ರಿಗೆ ಮರ್ಯಾದೆ ಕೊಡುದೆಲ್ಲ ಕಲಿ ಗೊತ್ತಾಯ್ತಾ. ಇನ್ನು ಒಳ್ಳೆಯವಳಾಗ ಸ್ವಲ್ಪ ಇದು ಆಯ್ತು ನಿಂದೀಗ ಸಣ್ಣ ಮಕ್ಕಳಾಟಿಕೆ ಎಲ್ಲ ಅದು ಅಕ್ಕ ಕಾಣ ಮಗ. ಈಗ ಅವಳು ಸಣ್ಣವಳು, ಇನ್ನು ಲಾಯ್ಕ್ ಮಾಡ್ಕೊಂಡು ಓದ್ತೆ ಅಂತೇಳಿ ಹೇಳಿದಾಳು. ಈಗ ಅವಳು ಪಾಪ ಇದು ಮಾಡ್ತಾಳೆ ಅದು ಮಾಡ್ತಾಳೆ ಅನ್ಕೊಂಡು ನೀನು ಜಾಸ್ತಿ ಕಂಟ್ರೋಲ್ ಮಾಡೋದು ಅದು ಇದು ಬೈಯೋದು ಎಲ್ಲ ಕಡಿಮೆ ಮಾಡು. ಇನ್ನು ಅವಳು ಓದ್ತಾಳೆ ಲಾಯ್ಕ್ ಹಂಗಂತ ಇಲ್ಲ, ಅವಳು ಪಾಪದ ಹುಡುಗಿ ಅಕ್ಕ. ತೊಟ್ಟಂಗೆ ಮಗು ಇನ್ನು ಕಾಣ, ಇನ್ನು ಜಾಸ್ತಿ ಅಧಿಕ ಪ್ರಸಂಗ ಬಿಲಾಸ ಬಿಟ್ಟವ್ರು ಕಾಣಂಗೆಲ್ಲಾರು ಮಾಡ್ರೆ ಸೀದಾ ದನ ಕೈ ಮಂಜಂಗ ಹಾಯ್ಕೊಂಡು ದಾರಿ ಎರಿಸಿ ಬಿಡ್ತೆ ನಿನಗೆ. ಮತ್ತೆಂತ ನಿನ್ನ ಗೇಮು ಗೊತ್ತಿಲ್ಲ ನಾನು. ಕಟ್ಟುದೆ ಅಜಯ ಕಟ್ಟುದೆ ಕಟ್ಟುದು ಕಟ್ಟುದೆ ಬೇಡ. ಎಲ್ಲಿ ಹೊರಟದ? ಬಾದಾಮಿ ತಿಂಬುಗ. ಬಾದಾಮಿ ಗಿದಾಮಿ ಅಂತಿದ್ದ ಮುಂದೆ ಬರ್ತಿಲ್ಲ ವಿದ್ಯಾರ್ಥಿ.